ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರನ್ನು ಮೊದಲನೇ ಕಂತ ಯೇಸು ಕ್ರಿಸ್ತನಾಮದಲ್ಲೂ ವಂದನೆಗಳ ಸಲ್ಲಿಸುತ್ತಿದ್ದೇನೆ. ತಂದೆಯ ದೇವರು ಮಹಾ ಒಂದು ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ನಿಮ್ಮ ಮಂದಿರಿಗೆ ಬಂದು ಆತನ ವಾಕ್ಯ ಹಂಚಿಕೊಳ್ಳೋಕ್ಕೆ ದೇವರು ಕೊಟ್ಟಂತ ಒಂದು ಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತಾವಾದವನಾಗಿದ್ದೀನಿ. ಎಲ್ಲ ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರರೇ, ನಾವು ನಮ್ಮ ಸತ್ಯವೇದನ್ನ ಓದ್ಬೇಕಾದ್ರೆ ಅನೇಕ ಸತಿ ಏನ್ ಮಾಡಿದ್ರಿ, ಅನೇಕ ಒಂದು ಪುಸ್ತಕಗಳನ್ನ ನಾವು ಓದಿರ್ತೀವಿ. ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಸತ್ಯವೇದದಲ್ಲಿ 66 ಪುಸ್ತಕಗಳು ಏನಿದೆ ಇದೆ ಅಂದ್ರ, ಈ 66 ಪುಸ್ತಕಗಳಲ್ಲಿ ಒಂದೊಂದು ಪುಸ್ತಕಕ್ಕೆ ಏನಿದೆ ಒಂದೊಂದು ಹೆಸರುಗಳಿದೆ ಅಲ್ವಾ. ನೋಡ್ಬೇಕಾದ್ರೆ ಯಾವ ತರ ಹೆಸರಿದೆ ಅಂತ ನೋಡಿದ್ರೆ, ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಒಂದು ಪ್ರವಾದನೆ ಗ್ರಂಥ, ಏಷ್ಯಾನ ಬರೆದಂತ ಪ್ರವಾದನೆ ಗ್ರಂಥ ಅಂತ ಏನ್ ಮಾಡ್ತೀವಿ ನಾವು ಓದ್ತೀರಿ ಅಂದ್ರ. ಅದೇ ತರ ನಾವು ಹೊಸ ಒಡಂಬಡಿಕೆಗೆ ಬಂದ ಅಂತಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ಪತ್ರಿಕೆಗೂ ಯಾವ ತರ ಒಂದು ಹೆಸರುಗಳು ಬಂದಿದ್ದಾರೆ ಅಂತಂದ್ರೆ, ಅಪೊಸ್ತಲ ಪೌಲು ಬರೆದಂತ ಒಂದು ಏನ ಪತ್ರಿಕೆ ಅಂದ್ರ, ಅಥವಾ ಅಪೊಸ್ತಲ ಪೇತ್ರನು ಬರೆದಂತ ಪತ್ರಿಕೆ, ಅಥವಾ ಅಪೊಸ್ತಲ ಯೋವಾನ ಬರೆದಂತ ಒಂದು ಪತ್ರಿಕೆ, ಅಥವಾ ಅಪೊಸ್ತಲ ಯಾಕೋಬು ಬರೆದಂತ ಪತ್ರಿಕೆ ಅಂತ ಮಾಡ್ತೀರಿ ನಾವು ಓದ್ತೀರಿ ಅಂದ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಪ್ರತಿ ಒಂದು ಪುಸ್ತಕದ ಆರಂಭದಲ್ಲಿ ಏನ್ ಮಾಡ್ತಾರೆ, ಈ ತರ ಒಂದು ಹೆಸರು ಬರ್ತೀರಿ ನೋಡ್ತೀರಿ ಅಂದ್ರ. ಸರಿ, ಯಾವ್ದಾರು ಪುಸ್ತಕದಲ್ಲಿ ಯೇಸು ಕ್ರಿಸ್ತನ ಬರೆದಂತ ಪತ್ರಿಕೆ ಅಂತಂದ್ರೆ ಹಿಂಗೆ ಅದು ಪ್ರಕಟಣೆ, ಯೇಸು ಕ್ರಿಸ್ತನ ಒಂದು ಪ್ರಕಟಣೆ ಅಂತಿದೆ. ಅದೇ ಯೇಸು ಕ್ರಿಸ್ತನ ಪತ್ರಿಕೆ ಅಂತೆಲ್ಲ ಇದೆಯಾ, ಲೆಟರ್ ಆಫ್ ಕ್ರೈಸ್ಟ್ ಅಂತೆಲ್ಲ ಇದೆಯಾ, ಅಥವಾ ಎಪಿಸ್ಟಲ್ ಆಫ್ ಕ್ರೈಸ್ಟ್ ಅಂತೆಲ್ಲ ಇದೆಯಾ, ಎಲ್ಲ ಇದೆಯಾ, ವ್ಯವಸ್ಥೆ ಮಾಡ್ರಿ ಎಲ್ಲರೂ ಇದೆಯಾ. ಬೈಬಲ್ 66 ಪುಸ್ತಕದಲ್ಲಿ ಅದು ಇಲ್ಲ, ಯಾವ ಹೆಡ್ಡಿಂಗ್ ಅಲ್ಲಿ ಏನಿಲ್ಲ, ಆ ಒಂದು ಪಾಯಿಂಟ್ ಇಲ್ಲ ಅಲ್ವರ. ನೀವು ವೈರ್ ಮೇಲೆ ಕೂತಿದ್ದೀರಾ, ಬಿಡಿಬಿಡಿ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಸರಿ, ನೋಡ್ಬೇಕಾದ್ರೆ ನಾವೇನ್ ನೋಡ್ತೀರಿ, ಬೈಬಲಲ್ಲಿ ಎಲ್ಲೂ ಒಂದು ಆತರ ಪುಸ್ತಕ ಅಂತ ಮುಟ್ಟೋ ಇಲ್ಲ ಅಲ್ವರ. ಸರಿ, ಆತರದೆಲ್ಲರ ಒಂದು ಪಾಯಿಂಟ್ ಬರ್ದಿದ್ದೀರ, ಯೇಸು ಕ್ರಿಸ್ತನ ಪತ್ರಿಕೆ ಅಂತ ಎಲ್ಲ ಬರ್ದಿದ್ದೀರ, ಲೆಟರ್ ಆಫ್ ಕ್ರೈಸ್ಟ್ ಅಂತ ಬರ್ದಿದ್ರ ಇಲ್ವಾ, ಸರಿ. ನಾನು ಕ್ರಿಸ್ತವೇ ನಿರ್ಗಮನಾಯಕರೋ ಅನ್ಸೋದ್ರ ಇಲ್ಲಿಂಗ್ಲ. ಸೊ ನೋಡ್ಬೇಕ್ರೆ ಎಷ್ಟು ಅಲರ್ಟ್ ಆಗಿದ್ದೇನೆ ಅಂತ ನಮ್ಗೆ ಗೊತ್ತಾಗ್ತದೆ, ಓದಿದಂತ ಆಧಾರೋಚನೆಲ್ಲ ಇದೆ ಅದು ಅಂದ್ರ. ಸರಿ, ಅದಕ್ಕೆ ನಾವೇನ್ ಮಾಡೋಣ, ಈ ಓದಿರೋಂತ ಆಧಾರ ವಚನದಲ್ಲೇ ನಮ್ಗೆ ಬಿಟ್ಟಿದ್ರೆ ಎಲ್ಲಿ ಓದಿದ ಆಧಾರ ವಚನ ಯಾವ್ದು, ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರುತ್ತದೆ ನೋಡ್ರ. ಸೊ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಒಂದೇ ಎರಡನೇ ಕುರಿತ 3:3 ಅಂದ್ರೆ ಅದೇ ಹೇಳ್ತಾರೆ, ನೀವೇ ನಮ್ಮ ಯೋಗ್ಯತಾ ಪತ್ರ ಅಂತ ಹೇಳ್ತಾರೆ ಅಂದ್ರ. ಓದಿ ಸೆಕೆಂಡ್ ಕುರಿತ 3:3 ಓದಿ, ಇಷ್ಟು ಪೂರ್ತಿ ಓದಿ. ಆ ಪತ್ರವನ್ನು ಎಲ್ಲರೂ ಬಂದರು, ಎಲ್ಲರೂ ಓದುತ್ತಾರೆ, ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟಂತ ಪತ್ರವಾಗಿದೆ ಅಂತ ಹೇಳ್ತಾರೆ. ನೋಡ್ಬೇಕ್ರೆ ಇಲ್ಲಿ ನೋಡ್ಬೇಕು ಹೇಳ್ತಾರೆ, ಒಂದು ಯೇಸು ಕ್ರಿಸ್ತನ ಪತ್ರದ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾತಾಡ್ತಾರೆ ಅಂದ್ರೆ, ಅಂದ್ರೆ ಈ ಪತ್ರನ ಯಾರು ಬರ್ದಿರಲ್ಲ, ಯೇಸು ಕ್ರಿಸ್ತ ಏನ್ ಮಾಡೋದಂತೆ ಅಲ್ಲಿ ಬರ್ದಾರಂತ. ಯಾವ ಪತ್ರ ಇದು, ಯಾವ ಲೀಡರ್ ಕೊರಿಂಥ್ಯರಿಗೆ ಯೇಸು ಕ್ರಿಸ್ತ ಲೆಟರ್ ಬರೆದಿದ್ರ, ಯೋಚನೆ ಮಾಡಿದ್ರೆ ಯೇಸು ಕ್ರಿಸ್ತ ಹೋಗ್ಬಿಟ್ಟು ಕೊರಿಂಥ್ಯ ಸಭೆಗೆ ಲೆಟರ್ ಬರೆದಿದ್ರ, ಮತ್ತೆ ಅಪೊಸ್ತಲ ಪೌಲ್ ತಾನೇ ಬರ್ತಿರೋದ ಆ ವಚನ ಏನ್ ಸಿಗೋದಿ, ಗಮನ ಇಟ್ಟು ಕೇಳಿ ಅಂತ ನೋಡೋಣ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ, ಅದು ಮಸೀಯಿಂದ ಬರೆದಂತಲ್ಲ, ಜೀವವುಳ್ಳ ದೇವರ ಆತ್ಮದಿಂದಲೇ ಬರೆದದ್ದು. ನೋಡ, ಜೀವವುಳ್ಳ ದೇವರ ಆತ್ಮದಿಂದ ಆ ಪತ್ರ ಬಂದಿದೆ ಅಂತೆ. ಓಕೆ, ನೆಕ್ಸ್ಟ್. ಕಲ್ಲಿನ ಮೇಲೆ ಎಲ್ಲ, ನೋಡಿ ಅದು ಎಲ್ಲಿ ಬರ್ದಿಲ್ವಂತೆ, ಕಲ್ಲಿನ ಮೇಲೆ ಬರ್ದಿಲ್ವಂತೆ. ಆಮೇಲೆ ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು. ಇವಾಗ ಎಲ್ಲಿ ಬರ್ದಿದ್ದಾರಂತೆ, ಮನುಷ್ಯರ ಹೃದಯದ ಮೇಲೆ ಬರ್ದಿರೋದು ಅಂದ್ರೆ. ಹಂಗಂದ್ರೆ ಈ ಲೆಟರ್ ಎಲ್ಲಿ ಬರ್ದಿರೋದ, ಪೇಪರ್ ಅಲ್ಲಿ ಏನಾಗಿಲ್ಲ, ಬರ್ದಿಲ್ಲ. ಅಪೋಸ್ಟಲ್ ಪೌಲ್ ಬರ್ದಂತೆ ಒಂದು ಪತ್ರಿಕೆಯಲ್ಲಿ ಏನ್ ಮಾಡಿಲ್ಲ, ಈಗ ಒಂದು ಲೆಟರ್ ಅಲ್ಲಿ ಏನ್ ಮಾಡಿಲ್ಲ, ಈಗ ಒಂದು ಪತ್ರನ ಬರ್ದಿಲ್ಲ. ಮತ್ತೆ ಎಲ್ಲಿ ಬರ್ದಿದ್ದಾರೆ, ಹೃದಯದಲ್ಲಿ ಬರ್ದಿದ್ದಾರೆ, ಕರೆಕ್ಟ. ಸೊ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಏನ್ರಿ, ಯೇಸು ಕ್ರಿಸ್ತ ಬರ್ದಿದಂತ ಒಂದು ಪತ್ರ ಅಂದ್ರ. ಸರಿ,
ಏನಿದು ಪತ್ರ? ಒಂದೇ ವಚನ ಓದಿದ್ದೀನಿ, ಫಸ್ಟ್ ವರ್ಸ್. ನಾವೇ ನಮ್ಮನ್ನ ತಿರುಗಿ ಹೊಗಳಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತೇವೋ ಇಲ್ಲವೇ ಕೆಲವರಿಗೆ ಬೇಕಾಗಿರುವ ಪ್ರಕಾರ? ಇಲ್ಲವೇ ಕೆಲವರಿಗೆ ಬೇಕಾಗಿರುವ ಪ್ರಕಾರ ನಿಮಗೆ ತೋರಿಸತಕ್ಕ ಯೋಗ್ಯತಾ ಪತ್ರಗಳು. ನೋಡಿ, ನಿಮಗೆ ತೋರಿಸತಕ್ಕ ಯೋಗ್ಯತಾ ಪತ್ರಗಳು ನಮಗೆ ಅಗತ್ಯವೋ. ನಮಗೆ ಅಗತ್ಯವೋ ಅಂತ ಹೇಳ್ತಾರೆ. ಅಂದ್ರೆ ಏನೋ, ಯೋಗ್ಯತಾ ಪತ್ರವು ಬೇರೆಯವರಿಗೆ ನೋಡಿಸಿರತಕ್ಕಂತ ಯೋಗ್ಯತಾ ಪತ್ರವು ಅಗತ್ಯವೋ ಅಂತ ಹೇಳ್ತಾರೆ. ಅಂದ್ರೆ ಏನಿದು ಯೋಗ್ಯತಾ ಪತ್ರವು ಅಂತ ಕೇಳಿದ್ರಾ? ಏನದು? ಏನ್ ಸರ್ಟಿಫಿಕೇಟ್? ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಕರೆಕ್ಟಾ? ಲೋಕಲ್ ಎಲ್ಲ ಏನ್ ಕೇಳ್ತಾರೆ? ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾರೆ ಇಲ್ವಾ? ಅದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ನೋಡಪ್ಪ, ಬೇರೆಯವರಿಗೆಲ್ಲ ಕೊಡೋ ರೀತಿಲಿ ನಿಮ್ಗೆ ನಾನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಅಲ್ವಾ? ಹಾಗೆ ಅವ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾ ಬೇಡವಾ? ಬೇಕಾ? ಈ ತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾ? ಈ ತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಡ. ಮತ್ತೆ ಇನ್ಯಾವ ತರ ಬೇಕಾ? ಅದನ್ನೇ ನೆಕ್ಸ್ಟ್ ವರ್ಷ ಅಂತ ಹೇಳ್ತಾರೆ. ಮುಂದೆ ಬರ್ತೀವಿ ಸರ್. ಎರಡನೇ ವಚನ ಅವನಿ ಅಂತ ಪತ್ರಗಳನ್ನು ನಿಮ್ಮಿಂದ ಪಡ್ಕೊಳ್ಳಬೇಕು. ನೀವೇ ನಮ್ಮ ಯೋಗ್ಯತಾ ಪತ್ರ. ನೋಡಿ, ಇಲ್ಲೇ ಹೇಳ್ತಾರೆ ನೀವೇ ನಮ್ಮ ಯೋಗ್ಯತಾ ಪತ್ರ. ಸೊ ಏನಾಯ್ತಾರೆ ಅಂದ್ರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾದ್ರೆ ನೋಡಪ್ಪ, ನಿಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಬೇಕಾಗಿಲ್ಲ, ಬೇಕಾಗಿಲ್ಲ. ಯಾಕೆ? ನೀವೇ ಏನಾಗಿದ್ದೀರಾ? ನೀವೇ ಆ ಸರ್ಟಿಫಿಕೇಟ್ ಅಲ್ವ. ಹಂಗಂದ್ರೆ ಇವ್ರ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಅದೇ ಒಂದು ಸರ್ಟಿಫಿಕೇಟ್ ತರ ಇದೆ ಹೊರತು ಇವ್ರಿಗೆ ಒಂದು ಸಪ್ರೇಟ್ ಆಗಿರೋ ಒಂದು ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ ಅಂತ ಅಂದ್ರ ಈ ಕ್ಯಾರೆಕ್ಟರ್ ಅಲ್ಲ, ಇದರ ಮನುಷ್ಯನ ಮನ್ಸಿನ ಮೇಲೆ ಯಾರು ಬರ್ತಿದ್ದಾರೆ? ಯೇಸು ಕ್ರಿಸ್ತು ಬರ್ತಾರೆ, ಕರೆಕ್ಟ್? ಸರಿ, ಏನಿದೆ ಕ್ಯಾರೆಕ್ಟರ್ ಅಂದ್ರೆ ಯೇಸು ಕ್ರಿಸ್ತು ಮನುಷ್ಯರ ಮನ್ಸಿನ ಮೇಲೆ ಬರ್ದಿರಂತ ಕ್ಯಾರೆಕ್ಟರ್ ಯಾವುದು? ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾವುದು? ಪ್ರೀತಿಯ ಪ್ರಮಾಣ, ವೆರಿ ಗುಡ್. ಆಮೇಲೆ ನಮ್ಮಲ್ಲಿ ಕ್ಯಾರೆಕ್ಟರ್ ಇರಬೇಕು, ಕರೆಕ್ಟಾ? ನಮ್ಮಲ್ಲಿ ಏನಿರ್ಬೇಕು? ಗುಣಲಕ್ಷಣಗಳು ಇರಬೇಕು. ಯಾವ ಗುಣಲಕ್ಷಣಗಳು ಇರಬೇಕು? ಒಬ್ಬ ಸಹೋದರನ ತರ, ಅಪ್ಪ ಒಂದು ಸಹೋದರಿ ತರ ಇರ್ಬೇಕಾ ನಮ್ಮ ಗುಣಗಳು? ಅಥವಾ ನಮ್ಗೆ ಪಾಠ ಹೇಳ್ಕೊಟ್ರಲ್ಲ ಅವ್ರ ತರ ಇರ್ಬೇಕಾ? ಅಥವಾ ಲೀಡರ್ ತರ ಇರ್ಬೇಕಾ? ಅಥವಾ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರಲ್ಲ ಅವ್ರ ತರ ಇರ್ಬೇಕಾ? ವೆರಿ ಗುಡ್. ಯಾರ ತರ ಇರ್ಬೇಕು? ಸಭಾಷ್ ಅಲ್ವರ. ಸೊ ನಮ್ಮ ಗುಣಲಕ್ಷಣಗಳು, ನಮ್ಮ ಕ್ಯಾರೆಕ್ಟರ್ ಇದ್ರೆ ಯಾರ ತರ ಇರ್ಬೇಕು? ವೆರಿ ಗುಡ್ ಅಲ್ವರ. ಸರಿ, ಯೇಸು ಕ್ರಿಸ್ತನ ತರ ನಮ್ಮ ಗುಣ ಇರಬೇಕು ಅಂತ ಬಿಟ್ಟು ಬೈಬಲಲ್ಲಿ ವಚನ ಇದೆಯಾ? ಕ್ರಿಸ್ತುವಿನ ಚಿಂತೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ವೆರಿ ಗುಡ್ ಅಲ್ವರ. ನೆಕ್ಸ್ಟ್ ಬೇರೆ ಇನ್ಯಾವ ವಚನ ಇದೆ? ಇಲ್ಲೇನು ಅಬ್ಸರ್ವ್ ಮಾಡ್ತೀರಾ ನಾವು? ಇಲ್ಲೇನು ಅಬ್ಸರ್ವ್ ಮಾಡ್ತೀರಿ ಇಮೇಜ್ ಅಲ್ಲಿ? ಏನ್ ನೋಡ್ತೀರಿ ಇಮೇಜ್? ಯಾರ ಇಮೇಜ್ ಇದೆ ಅಲ್ಲಿ? ಕ್ರಿಸ್ತನ ಇಮೇಜ್ ಇದೆ ಅಲ್ವರ. ಅಂದ್ರೆ ನಮ್ಮ ಗುಣಲಕ್ಷಣಗಳೆಲ್ಲವೂ ಯಾರ ಒಂದು ಸ್ವರೂಪದಲ್ಲಿ ಇರ್ಬೇಕು? ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಲ್ವರ. ಸೊ ಅದೇ ನೋಡ್ಬೇಕ್ರೆ ಓಕೆ, ಸರಿ ಓಕೆ. ಸೊ ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಏನಾಗಿರ್ಬೇಕು ಅಲ್ಲಿ ಇರಬೇಕು. ಸರಿ, ಇವಾಗ ಕ್ರಿಸ್ತನ ಸ್ವರೂಪದಲ್ಲಿ ನಾವು ಇರಬೇಕು ಅಂತ ಅದಕ್ಕೇನೋ ವಚನ ಇದೆಯಾ? ಕ್ರಿಸ್ತುವಿನ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರು. ಓಕೆ, ಕ್ರಿಸ್ತುವಿನ ಒಂದು ಸ್ವರೂಪದಲ್ಲಿ ಇರಬೇಕು ಅಂತ ಎಲ್ಲರೂ ಇದೆಯಾ? ಎಲ್ಲರಿದೆಯಾ? ಸ್ವಲ್ಪ ಜಾನಿ ಬರ. ಓಕೆ, ಎಲ್ಲರಿದೆಯಾ? ಕ್ರಿಸ್ತುವಿನ ಸ್ವರೂಪ ನಮ್ಮಲ್ಲಿ ಇರಬೇಕು ಅಂತ ವಚನ ಎಲ್ಲರಿಗೆ ಹೋಗಿ ಬೈಬಲಲ್ಲಿ. ಪಿಂಟ್ಪಟ್ಟಿರ್ಕೊಂಡು ಸೊಲ್ರು ಅಪ್ರಮ ಕ್ರಿಸ್ತುವಿನ ಸಾಯಿಲೆ ಇರ್ಕೊಂಡು ಸೊಲ್ಲಿರ್ತಾರೆ. ಹಂಗನ ಸೊಲ್ಲು ಹಂಗೆ ಇರ್ಕು ವಚನ. ಈ ಸಬ್ಜೆಕ್ಟು ತುಂಬಾ ಚಿಕ್ಕ ಸಬ್ಜೆಕ್ಟು, ಅದಕ್ಕೆ ನಮಗೆ ಏನ್ ಬೇಕು ಅಂದ್ರೆ ನಿಮ್ದು ಫೀಡ್ಬ್ಯಾಕ್ ಬೇಕು ಅಲ್ವರ, ನಿಮ್ ಇಂಟ್ರಾಕ್ಷನ್ ಬೇಕು. ಸೇಂಟ್ರ್ ಎಲ್ಲಿದೆ ವಸನ? ಹೆಂಗೆ ಇರ್ಬ ಹೆಂಗೆ ಇರ್ಬ
அதான் வசனத்தை பத்தி சொல்றாரு. நம்முடைய கேரக்டர் அவர் மாதிரி இருக்குன்னு சொல்றாரு. சிம்பிள், எல்லாருக்கும் தும்பா பேகாகிட்ட வச்சன ரோமபுரத்திலே 8:29 ரோமன்ஸ் 8:29
ಯೇಸು ಕ್ರಿಸ್ತ ಬರೀತಾರೆ. ಅಂದ್ರೆ ಅದನ್ನು ಓದ್ಬೇಕು ಅಂದ್ರೆ ಆ ಮೂರನೇ ವಚನ ಓದ್ರಿ, ಓದಿ ತಿನ್ನೇ ಸಂಜೆ ಓದ್ತೀನಿ. ಎರಡನೇ ಕೊರಿಂಥ ಮೂರನೇ ಅಧ್ಯಾಯ ಮೂರನೇ ವಚನ, ಎರಡನೇ ಕೊರಿಂಥ ನೋಡ್ರ, ಕ್ರಿಸ್ತನು ಏನ್ರಿ ನಮ್ಮ ಕೈಯಿಂದ ಬರೆಸ್ಕೊಟ್ಟಿರಂತ ಪತ್ರವಾಗಿದೆ ಎಂಬುದು ಜೀವವುಳ್ಳ ದೇವರ ಆತ್ಮದಿಂದ ದೇವರೇ ಮಾಡೋದು. ಇವಾಗ ನಮ್ಮ ಹೃದಯದಲ್ಲಿ ಬರೆದಿದ್ದಾರಪ್ಪ, ಕರೆಕ್ಟಾ? ಹಾಗಂದ್ರೆ ಇದು ಬೇರೆ ಕೆಲಸ ಎಲ್ಲ ಯಾರು ಮಾಡೋದು? ದೇವರು ಏನ್ ಮಾಡ್ತಾರೆ, ನಮ್ಮ ಹೃದಯದಲ್ಲಿ ಮಾಡ್ತಾರ. ಅಂದ್ರ ನಾವೇನ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಪ್ರಾಣ ಇಷ್ಟ ಬಂದಂಗಿದ್ರೆ ಆಯ್ತದ? ಯಾಕೆ ನಮ್ಮ ಪಾಡ ನಾವು ಬೈಬಲ್ ಓದ್ಕೊಂಡಿದ್ರು, ನಮ್ಮ ಪಾಡ ನಾವು ಇಷ್ಟ ಬಂದಂಗಿದ್ರೆ ಆಗಲ್ಲ. ಬರೀ ದೇವ್ರ ತಾನೇ ಪವಿತ್ರ ಆತ್ಮ ಆತನ ಒಂದು ಕೃಪೆ ತಗೊಂಡು ದೇವರೇ ಮಾಡ್ತಾರೆ, ಪವಿತ್ರ ಆತ್ಮ ಮುಖಾಂತರ, ಆತನ ಶಕ್ತಿ ಮುಖಾಂತರ ನಮ್ಮ ಹೃದಯದಲ್ಲಿ ಬರೀತಾರೆ. ಸರಿ, ಬರ್ಕೊಳ್ಳಿ ಬಿಡಿ ಅಲ್ಲ, ನಾವೀಗ ತಲೆ ಕೆಡಿಸ್ಕೊಂಬಲ್ವ? ನಮ್ಮ ಪಾಠ ಸುಮ್ಮನೆ ಇದ್ರೆ ಆಯ್ತದ? ಅಂದ್ರೆ ಏನು ಏನು ಮಾಡಿ ನೀವು ಅಂದ್ರೆ ಅಗ್ರಿ ಮಾಡ್ತಾ ಇದ್ದೀರಾ, ಏನು ಮಾಡೋದು ಬೇಕಾಗಿಲ್ಲ ಬದಲಂತ. ಎಸ್ ಅಂತ ಇವಾಗ ನಾವೇನ್ ಮಾಡ್ಬೇಕು? ನಾವ್ ಮಾಡ್ಬೇಕು, ಏನೋ ಮಾಡ್ಕೊಂಡು ಬಿಡುವ ಇಲ್ಲ, ಈ ತರ ಇಬ್ಬಿಟ್ರೆ ಆಯ್ತದ? ದೇವ್ರ ಇನ್ನೂ ಒಂದ್ ಕಡೆ ಇರ್ಲಿ, ನಮ್ಮ ಪಾಠ ಒಂದ್ ಕಡೆ ಇದ್ರ ಹೇಗಿರ್ತದೆ? ಕರೆಕ್ಟಾಗಿ ಇರ್ತದ? ಇರ್ತದ ಇಲ್ವಾ? ಇರಲ್ಲ. ಮತ್ತೆ ಹೆಂಗಿರ್ಬೇಕು? ದೇವ್ರು ನಮ್ಮಲ್ಲಿ ಕ್ರಿಯೆ ಮಾಡಿದ್ರೆ ನಾವೇನ್ ಮಾಡ್ಬೇಕು? ದೇವ್ರು ನಮ್ಮಲ್ಲಿ ಕ್ರಿಯೆ ಮಾಡಿದ್ರೆ ನಾವೇನ್ ಮಾಡ್ಬೇಕು? ದೇವ್ರ ಜೊತೆ ನಾವೇನ್ ಮಾಡ್ಬೇಕು? ಸಹಕರಿಸ್ಬೇಕು, ಕರೆಕ್ಟಾ? ಹೌದಾ ಇಲ್ವಾ? ದೇವ್ರ ನಮ್ಮಲ್ಲಿ ಕೆಲಸ ಮಾಡ್ತಾ ಅಂದ್ರೆ ನಾವು ದೇವ್ರ ಕೆಲಸ ಮಾಡೋ ಜೊತೆಗೆ ನಾವೇನಾಗ್ಬೇಕು? ಜೊತೆಗೆ ಕೆಲಸ ಮಾಡ್ಬೇಕು, ಬೇಡ ದೇವ್ರ ಎಲ್ಲ ಮಾಡ್ಬಿಡ್ತಾರ ನಾವು ಮಾಡ್ಬೇಕು ಕೂಡ. ಆದಿ ಸಭೆಯಲ್ಲಿ ಇದ್ದಂಗೂ ಇವಾಗ ಕೂಡ ಸಭೆಯಲ್ಲೇ ಹೊರ ಏನಂತಂದ್ರೆ, ಆದಿ ಸಭೆಯಲ್ಲಿ ಕೂಡ ಯೇಸು ಕ್ರಿಸ್ತನ ಜೊತೆಗೆ ಇದ್ದಂತ ಒಂದು ಶಿಷ್ಯಂದಿಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಇದ್ದವರು ಯಾರು ಅಂದ್ರೆ ಕೆಲವು ಜನ ಏನ್ರಿ ಅಪೋಸ್ತಲ್ಸ್, ಅದ್ ಬಿಟ್ರೆ ಮಿಕ್ಕಿದೆಲ್ಲ ಸಹೋದರಿಗಳೇ. ಆಯ್ತಾರ, ನಮ್ಮ ಸಭೆಯಲ್ಲಿ ಕೂಡ ತುಂಬಾ ಆಕ್ಟಿವ್ ಆಗಿ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾರು ಅಂದ್ರೆ ಬರೀ ಏನ್ರಿ ಬರೀ ಸಹೋದರಿಗಳೇ ಅಲ್ವರ. ಅದಕ್ಕೆ ನೋಡ್ಬೇಕಂದ್ರೆ ಬೈಬಲ್ ಅಲ್ಲಿ ಸ್ತ್ರೀಗಳು ಏನ್ ಮಾಡ್ತಾರೆ, ತುಂಬಾ ಒಂದು ಪ್ರಾಥಮಿಕ ಸ್ಥಾನಗಳು. ಸರಿ, ಏನ್ ನೋಡೋಣ ಅಂತ ಹೇಳಿದ್ರ, ಇವಾಗ ನೋಡಿ, ಇವಾಗ ದೇವ್ರ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ದೇವ್ರಿಗೆ ನಾವೇನ್ ಮಾಡ್ಬೇಕು? ಸಹಕರಿಸ್ಬೇಕು. ನಮ್ಮ ಕ್ರಿಯೆ ಮಾಡಿ ನಾವು ಸಹಕರಿಸ್ಬೇಕು. ಸರಿ, ಇದಕ್ಕೆಲ್ಲ ವಚನ ಇದೆಯಾ? ನಾವು ದೇವ್ರ ನಮ್ಮಲ್ಲಿ ಕೆಲಸ ಮಾಡ್ಬೇಕು, ನಾವು ಸಹಕರಿಸ್ಬೇಕು ಅನ್ನೋ ವಚನ ಇದೆಯಾ? ಏನೋ ವಚನ ಇದೆಯಾ? ನಿಮ್ಗೆ ಮನ್ಸಿಗೆ ಹತ್ರ ಬರ್ತಾರ ವಚನಗಳು ನಾನು ಓದಿರ್ಬೇಕಾದ್ರೆ ಈ ತರ ಇದೆ ಅಂತ ಬರ್ತದ? ಇರ್ಬಾರ್ದು ವೇಳೆ ಸೈನು, ಅವ್ರ ಕೂಡ ವೇಳೆ ಸೈನು ಟೆಂಗಮ್ಮ ವಸನ ಇರಲ್ಲ, ಅವ್ರ ಜೊತೆಗೆ ಕೆಲಸ ಮಾಡ್ಬೇಕಾದ್ರೆ ವಚನ ಇದೆಯಾ? ಅದು ಪಾಡ್ಬಟ್ಟ ಅವ್ರ ಕೂಡ ವೇಳೆ ಸೈನು ಅನ್ನ ಮಾದಿ ವಸನ ಪಾತಿಂಗ್ಲಾ ಒಡನ್ ಉಳೇಕಾರಂಗಳು ನೋಡ ಸಿಸ್ಟರ್ ವಚನ ಹೇಳಿದ್ರು ಅಂದ್ರ ಯಾಕೆ ಇದೆಯಾ? ನಾವೇನೇ ಈ ದೇವ್ರ ಜೊತೆಗೆ ಓದಿರ್ತೀನಿ. ಫಸ್ಟ್ ಕೊರಿಂಥಿಯನ್ಸ್ 3:9, ಫಸ್ಟ್ ಕೊರಿಂಥಿಯನ್ಸ್ 3:9 ನೋಡ್ರ, ನಾವೇನಾಗಿದೆ ದೇವ್ರ ಜೊತೆ ಇವಾಗ ಕೆಲಸದವರು. ಆಮೇಲೆ ನೋಡ್ರ, ದೇವರ ಹೊಲವು ದೇವ್ರ ಏನಾಗಿದೆ ಇವಾಗ ಕಟ್ಟಡವಾಗಿದ್ದೀವಿ. ಅಂದ್ರೆ ಈ ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಏನ್ರಿ ದೇವರು ಕೆಲಸ ಮಾಡ್ಬೇಕು, ನೆಕ್ಸ್ಟ್ ಯಾರು ಕೆಲಸ ಮಾಡ್ಬೇಕು? ನಾವು ಕೆಲಸ ಮಾಡ್ಬೇಕು ಅಲ್ವರ. ಹಂಗಾರೆ ಬರೀ ದೇವ್ರೇ ಮಾಡ್ತಾನೆ ಆಗ್ತದ? ಇಬ್ರು ಕೂಡ ಏನ್ಬೇಕು ಇವಾಗ ಈ ಹೊಲದಲ್ಲಿ ಕೆಲಸ ಮಾಡ್ಬೇಕು. ಹಂಗ ದೇವ್ರ ಜೊತೆ ನಾವೇನ ಇದ್ರಿ ಸಹೋದ್ಯೋಗಿಗಳು ಅಲ್ವ? ದೇವ್ರ ಜೊತೆಗೆ ಮಾಡಿ ಇಬ್ರು ಸೇರ್ಕೊಂಡ ಕೆಲಸ ಮಾಡ್ಬೇಕು. ಅಂದ್ರೆ ಬೇರೆ ಏನಾದ್ರು ವಚನ ಅಂತ ಬರ್ತದ? ಓದಿ ಎಫಿಷಿಯನ್ಸ್ 2:10, ಎಫಿಷಿಯನ್ಸ್ಗೆ ಬಂದ ಪತ್ರಿಕೆ 2:10 ಪತ್ನಿ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೋಡ್ರ, ನಾವು ಆತನ ನಿರ್ಮಾಣ ಅಂದ್ರ ಅವ್ರ ಏನ್ರಿ ಫಾರ್ ವಿ ಆರ್ ಇಸ್ ವರ್ಕ್ಮ್ಯಾನ್ಶಿಪ್ ಅಂತ ಹೇಳ್ತಾರೆ. ಇನ್ನೊಂದು ವಚನ ಓದಿ ಫಿಲಿಪ್ಪಿಯನ್ಸ್ 2:13. ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ.
ನೋಡ್ರ ಅಂದ್ರೆ ದೇವರೇ ನಮ್ಮಲ್ಲಿ ಏನ್ ಮಾಡೋದು ಇದು ಒಳ್ಳೆ ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಏನ್ ಮಾಡೋದು ಇವಲ್ಲ ಉಂಟು ಮಾಡೋನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮಲ್ಲಿ ಕ್ರಿಯೆ ಮಾಡೋದು ಯಾರು ಇವಾಗ ದೇವ್ರು ಅದಕ್ಕೆ ನಾವೇ ಮಾಡಬೇಕು ಪ್ರಾಪರ್ ಆಗಿ ಪ್ರಾಪರ್ ಆಗಿ ನಾವು ಸಪೋರ್ಟ್ ಮಾಡ್ಬೇಕು ಅವಾಗೆ ನಮ್ಮಲ್ಲಿ ಏನಾಗೋದು ಕೆಲಸ ಕಾರ್ಯಗಳೇನಾಗೋದು ಅದ್ರ ಅಲ್ವ ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತಾರೆ ಆ ವಚನ ಒಂದ್ ವಚನ ಮೇಲೆ ಓದಿ ಫಿಲಿಪಿಯರ್ 2:13 ಓದಲ್ಲ 2:12 ಓದಿ ಏನ್ ಹೇಳ್ತಾರೆ ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿ ನಮ್ಮ ನಮ್ಮ ರಕ್ಷಣೆ ಏನ್ ಮಾಡಕ್ ಇವಾಗ ಸಾಧಿಸ್ಕೊಳ್ಳಿ ಅಂತ ಹೇಳಿದ್ರು ಹಂಗಾದ್ರೆ ಏನೋ ನಮ್ಮಲ್ಲಿ ರಕ್ಷಣೆ ಕ್ರಿಯೆನ ದೇವ್ರು ಮಾಡ್ತಾರೆ ಆದ್ರೆ ರಕ್ಷಣೆ ಸಾಧಿಸ್ಕೊಳ್ಳೋದು ಯಾರು ಬಿಟ್ಟಿದ್ದಾರೆ ಇವಾಗ ನಮ್ಗೆ ನಾವೇನ್ ಮಾಡ್ಬೇಕು ಇವಾಗ ಎಫರ್ಟ್ಸ್ ಹಾಕ್ಬೇಕು ಸುಮ್ನೆ ಕೈಕಾಲು ಕಟ್ಕೊಂಡು ಕುತ್ಕೊಂಡು ಆಯ್ತದ ಕೆಲಸಗಳಾಗ್ತದ ದೇವ್ರು ನಮ್ಮ ಕ್ರಿಯೆ ಮಾಡ್ತಾರ ಇಲ್ಲ ಇಬ್ರು ಸಹೋದ್ಯೋಗಿಗಳು ತರ ಮಾಡಕ್ ಇವಾಗ ಕೆಲಸ ಮಾಡಬೇಕು ಹೆಂಗ್ ಕೆಲಸ ಮಾಡ್ಬೇಕು ನೋಡ ಅಲ್ಲಿ ಕೆಲಸ ಮಾಡ್ತಾರ ನೋಡಿ ಯಾತ್ರ ಮಾಡ್ಬೇಕ ಈ ತರ ಕೆಲಸ ಮಾಡ್ಬೇಕಾ ನೋಡಿ 14:4 ಓದಿ ಸರ್ ಅಂದ್ರೆ 14ನೇ ವಚನ ನೋಡ್ರ ಹೆಂಗ್ ಹೆಂಗ್ ಕೆಲಸ ಮಾಡ್ಬೇಕಂತೆ ಗುಣಗುಟ್ಟದೆಯೋ ವಿವಾದ ಇಲ್ಲದೆಯೋ ಎಲ್ಲ ಕೆಲಸನ ಮಾಡ್ಬೇಕು ಅಲ್ವ ಅಂದ್ರೆ ಹೆಂಗ್ ಮಾಡ್ಬೇಕು ಗೊಳಗುಡ್ತಾರೆ ಏನ್ರಿ ಜಗಳ ಮಾಡ್ಕೊಡ್ತೀರಾ ವಿವಾದ ಮಾಡ್ಕೊಡ್ತೀವಿ ಮಾಡಿ ಇವಾಗ ಈ ಒಂದು ಕೆಲಸನ ಮಾಡ್ಬೇಕು ಕರೆಕ್ಟಾ ಸರಿ ಇವಾಗ ಏನಂದ್ರು ನಮ್ಮ ಒಂದು ರಕ್ಷಣೆಯನ್ನ ಬಹು ಭಯದಿಂದಲೂ ಬಹು ನಡಕದಿಂದಲೂ ಏನ್ ಮಾಡಿ ನೀವು ಸಾಧಿಸ್ಕೊಳ್ಳಿ ಅಂತಂದ್ರು ಅದ್ರ ಅಂದ್ರೆ ಈ ಕೆಲಸ ಹಿಂಗ್ ಮಾಡ್ಬೇಕು ಅಂತಂದ್ರು ಅದರ ಏನಿದ್ರು ಭಯ ಅಂದ್ರೆ ಇದರ ಭಯನ ಇದರ ಭಯನ ದೇವರ ಹತ್ರಕ್ಕೆ ನಮ್ಗೆ ಈ ತರ ಭಯ ಇರ್ಬೇಕಾ ಅಲ್ಲ ಅದೇ ಅದು ಇದೇ ಭಯನ ಕೇಳ್ತೀನಿ ನಿನ್ನೆ ಹೆಂಗೆ ಆತರ ಇರೋದು ಭಯ ಭಯ ಅಂದ್ರೆ ಈ ತರ ಇರ್ಬೇಕು ಇಡಬಾರ್ದ ನಿನ್ನೆ ಆತರ ಇರ್ಬೇಕು ಪ್ರೀತಿಯಿಂದ ಬರಂತ ಭಯ ಓಕೆ ಯಾವ ತರ ಇದು ಇದು ರಿಸನಬಲ್ ಇದೆಯಾ ಮೋಸ ಏನ್ ಮಾಡುದು ಕೊಲೆಯಲ್ಲಿ ದೇವರತ್ರಕ್ಕೆ ಭಯ ಉಳಿದವರಾಗಿದ್ರೆ ಇಲ್ಲ ಅಂದ್ರೆ ದೇವರ ಮೇಲೆ ಮೋಸಗೇನಿತ್ತು ಅವನು ಭಯ ಅಂದ್ರೆ ಭಯ ಭಕ್ತಿ ದೇವ್ರ ನೋಡ್ಬಿಟ್ಟು ನಡೆದ್ಬಿಟ್ಟು ಓಡಬಿಡೋದಲ್ಲ ಕಡಗಡಗಡ ನೋಡ್ಬಿಟ್ಟು ಎದುರ್ಕೊಳ್ಳೋದಲ್ಲ ಅವ್ರ ಮೇಲೆ ಏನಿರ್ಬೇಕು ರೆಫರೆನ್ಷಿಯಲ್ ಫಿಯರ್ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಅಂದ್ರ ಸರಿ ಈ ಒಂದು ಏನೇ ಭಯ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕಲ್ಲ ಆಮೇಲೆ ನಡುಕದಿಂದ ಅಂತ ಹೇಳ್ತಾರೆ ಏನ್ ನಡುಕದು ಅಂದ್ರೆ ದೇವ್ರ ನೋಡ್ಬಿಟ್ಟು ಬೈದ್ರೆ ನಡುಗ್ಬೇಕು ಗಡಗಡಗಡ ಅಂತ ಏನು ನಡ್ಗದು ಅಂದ್ರೆ ದೇವ್ರ ನೋಡ್ಬಿಟ್ಟು ನಾವು ಯಾವ ತರ ನಡುಗ್ಬೇಕು ಯಾವ ತರ ನಮ್ಮನ್ನ ದೇವ್ರು ನಡುಗು ಅಂತ ಹೇಳ್ತಾರೆ ಯಾವ್ದಕ್ಕಾಗಿ ನಡುಗ್ಬೇಕು ಅಂತ ಹೇಳ್ತಾರೆ ನೋಡ್ರ ನಮ್ಮ ದೇವರ ವಚನ ಅದ್ರ ಓದಿದ್ದೀನಿ ಏಷಾಯದಲ್ಲಿ 66:2 ಐಸಾಯ 66:2 ನೋಡ್ರ ನನ್ನ ಮಾತಿಗೇನ್ರಿ ನಡುಗುವನು ಭಯ ಪಡೋನಾಗಿರೋನು ಅದನ್ನ ಅಂದ್ರೆ ದೇವ್ರಿಗೆ ಏನ್ ಮಾಡ್ಬೇಕು ನಾವು ಈ ತರ ಒಂದು ಭಯನೇ ಆಗಿರ್ಬೇಕು ನಮ್ಮಲ್ಲಿರ್ಬೇಕು ಅಬ್ರಾಮ್ ಇದ್ರೆ ನಮ್ಗೆ ಭಯ ಅದ್ರ ಅಬ್ರಾಮ್ ಏನಕ್ಕಿದ್ರ ಭಯ ಬಂತು ಅದರ ಅವ್ರ ಮಗನ ಕೊಡ್ಬೇಕು ಅಂತ ಏನೋ ಅವ್ರ ಕಟ್ಟಲ್ಲೇ ಕೊಟ್ಟಿದ್ರ ದೇವ್ರು ಅವ್ರ ಮಗನ ತ್ಯಾಗ ಮಾಡ್ಬೇಕಂತ ಇಷ್ಟೊಂದು ಏನೋ ಅಬ್ರಾಮ್ ಏನಾಗಿದ್ರು ಒಂದು ಭಯ ಭಕ್ತಿ ಒಳಗಿದ್ರು ಅಷ್ಟೊಂದು ಒಬಿಡಿಯಂಟ್ ಆಗಿದ್ರು ಏನಿದೆ ಅಷ್ಟೊಂದು ಒಬಿಡಿಯಂಟ್ ಆಗಿದ್ಕೆ ಏನ್ ಕಾರಣ ದೇವ್ರ ಮೇಲೆ ನಂಬಿಕೆ ವೆರಿ ಗುಡ್ ಅದರ ಆಮೇಲೆ ಪ್ರಾಮಿಸಸ್ ಮೇಲೆ ಏನಿತ್ತು ಒಂದು ಭರವಸೆ ಅದರ ಇವೆಲ್ಲ ಬರ್ಬೇಕು ಅಂದ್ರೆ ಏನ್ ಮುಖ್ಯವಾಗಿ ಬೇಕಾಗಿತ್ತು ಅಂದ್ಮೇಲೆ ದೇವರ ಮೇಲೆ 100% ಲವ್ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಆ ಲವ್ ಇರೋದ್ರಿಂದ ಆ ಪ್ರೀತಿ ಇರೋದ್ರಿಂದ ದೇವರು ಎಲ್ಲಾ ಮಾತ್ಕೇನೆ ಇದೆ ಅಪ್ರಾಮ ಇವಾಗ ಹೋಗ್ಬಿಟ್ಟಾಗಿತ್ತು ಅಂದ್ರೆ ಇವಾಗ ಏನು ನೋಡಿ ನಾವು ಏನ್ ನೋಡಿದ್ರೆ ನೋಡಪ್ಪ ಈ ಒಂದು ಲೆಟರ್ನ ನಮ್ಮ ಹೃದಯದ ಮೇಲೆ ಯಾರು ಬರೀತಾರೆ ದೇವರು ಬರೀತಾರೆ ಯಾವ ತರ ನಾವು ಬಳಸ್ಕೊಬೇಕು ಅಂತಂದ್ರೆ ತುಂಬಾ ಭಯ ಭಕ್ತಿನೇ ಬರೋಕಂತ
ಬೆಳೆಸ್ಕೊಬೇಕು ಅಂತ ನೋಡಿದೆ. ಅದ್ರ ಅದೇನ ಅರ್ಥ ಅಂದ್ರೆ ಕ್ರಿಸ್ತರ ಸ್ವಾರೀಪ್ಯನ ನಮ್ಮ ಹೃದಯದಲ್ಲಿ ಮಾಡಕ್ ನಾವೆಲ್ಲರೂ ಬೆಳೆಸ್ಕೊಂಡ್ ನೋಡಿದ್ರ ಇವಾಗ ನಮ್ಮೆಲ್ಲರೂ ಆಸೆ ಇದೆ ಯಾಕರ ಇರ್ಬೇಕು ಅಂತ, ಕ್ರೈಸ್ತರ ಇರ್ಬೇಕು ಅಂತ. ಅದ್ರ ನಮ್ಮ ಯೇಸು ಧೈರ್ಯವಾಗಿ ಹೇಳಿದ್ರು, ನನ್ನ ನೋಡಿದ್ರೆ ಯಾರು ನೋಡ್ದಂಗೆ ಅಂತ. ಅದೇ ತರ ನಮಗೂ ಹೇಳ್ಕೊಳಕ್ ಆಸೆ ಐತೆ, ಅಂದ್ರೆ ನನ್ನ ನೋಡಿದ್ರೆ ಯಾರು ನೋಡ್ದಂಗೆ ಅಂತ. ಅದ್ರ ನಾವು ಹೇಳ್ಕೊಳಕ್ ಲಾಯಕ್ಕಾಗಿದ್ದೀರಾ ಅಲ್ವರ, ನಮ್ ಯಾರು ಏನಿಲ್ಲ. ಹಾ ಸರಿ, ಇವಾಗ ನಮ್ ಎಲ್ಲರಿಗೆ ಮನಸ್ಸಲ್ಲಿ ತುಂಬಾ ಆಸೆ ಇದೆ ಅಲ್ವರ. ಸರಿ, ಇವಾಗ ಹೆಂಗ್ ಬೆಳೆಸ್ಕೊಡೋದು, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವರ. ಅದೇ ಒಂದು ದೊಡ್ಡ ಕ್ವಶನ್, ಹೆಂಗಪ್ಪ ಬೆಳೆಸ್ಕೊಳೋದು ಅಂದ್ಬಿಟ್ಟು. ಕರೆಕ್ಟಾ, ನಮ್ಮೆಲ್ಲರೂ ಆಸೆ ಇದೆ, ಇವೆಲ್ಲ ಏನು ನಮ್ಮಲ್ಲಿ ಬೆಳೆಸ್ಕೋಬೇಕು, ಹೆಂಗ್ ಇರ್ಬೇಕು ಅಂತ. ಆದ್ರೆ ನಮ್ಗೆ ಎಲ್ಲಿ ಇವಾಗ ಒಂದು ಪ್ರಶ್ನೆ, ಹೆಂಗೆ ಕರೆಕ್ಟ್ ಹೌದಾ ಇಲ್ವಾ, ಎಲ್ಲರೂ ಹೇಳ್ತಾ ಇಲ್ವಾ. ಹಾ ಸರಿ, ಇವಾಗ ನಾವೇನ್ ಮಾಡೋಣ, ಇದು ಹೆಂಗ್ ಬೆಳೆಸ್ಕೊಳಂತ ನೋಡೋಣ. ಓಕೆನ್ರಾ, ಸರಿ, ಒಂದು ವಚನ ಓದೋಣ. ಕೊಲೋಸಿಯನ್ಸ್ ಅಲ್ಲಿ 3:9-10 ಈ ವಚನದಲ್ಲಿ ಹೇಳ್ತಾರೆ, ಓದೋಣ. ಕೊಲೋಸಿಯನ್ಸ್ 3:9-10 ಕೊಲೋಸಿಯನ್ಸ್ ಪತ್ರಿಕೆ 3:9-10 ಒಬ್ಬರಿಗೊಬ್ಬರು ಏನ್ ಮಾಡ್ಕೋಬೇಡಿ, ಸುಳ್ಳಾಡಬೇಡ್ರಿ. ನೀವು ಪೂರ್ವ ಸ್ವಭಾವವನ್ನು ನೋಡ್ರ, ನೀವು ಪೂರ್ಣ ಸ್ವಭಾವವನ್ನು ಅದರ ಕೃತ್ಯಗಳ ಸಮೇತ ಏನ್ ಮಾಡ್ರಿ, ನೀವು ತೆಗೆದಿಟ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ನೂತನ ಸ್ವಭಾವವನ್ನ ಧರಿಸಿಕೊಂಡಿದ್ದೀರಾ, ನೋಡಿ ನೂತನ ಸ್ವಭಾವವನ್ನ ಏನ್ ಮಾಡಿದೀರಿ, ಇವಾಗ ಧರಿಸ್ಕೊಂಡಿದ್ದೀರಾ ಅಂತ ಬರ್ತಾರೆ. ಅಂದ್ರೆ ಇಲ್ಲಿ ನೋಡಿ ಎರಡು ಮಾತು ಹೇಳ್ತಾರೆ. ನೀವೇನ್ ಮಾಡಿ ಅಂತಂದ್ರೆ ಕಂಪ್ಲೀಟ್ ಆಗಿ ಹಳೆಯ ಸ್ವಭಾವನ ಏನ್ ಮಾಡ್ರಿ, ನೀವು ತೆಗೆದಿಟ್ಬಿಡಿ. ಆಮೇಲೆ ಏನಾದ್ರು ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ, ನೂತನ ಸ್ವಭಾವವನ್ನ ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರ ಒಂದು ಇಮೇಜ್, ಏನು ಯಾವ ತರ ಒಂದು ಐಡಿಯಾ ಮಾಡ್ತಾರೆ ನಮ್ಗೆ, ಏನ್ರಿ ತೆಗೆದಿಟ್ಬಿಡೋದು ಧರಿಸ್ಕೊಳ್ಳೋದು ಒಂದೇ, ಯಾವ ತರ ಐಡಿಯಾ ನೋಡಿ ಇಲ್ಲಿ ಏನ್ ಮಾಡ್ತಾರೆ, ಏನಾಗ್ತಾ ಇದಾರೆ, ಒಂದ್ ವಸ್ತ್ರ ಏನ್ ಮಾಡ್ತಾ ಇದಾರೆ, ಆಗ್ತಾ ಇದ್ರೆ ವಸ್ತ್ರ ಏನ್ ಮಾಡ್ತಾ ಇದಾರೆ, ತೆಗಿತಾ ಇದಾರೆ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಇಲ್ಲಿ ಯಾವ ತರ ಒಂದು ಆಂಗಲ್ ಅಲ್ಲಿ ನಮ್ಮ ಅಪೋಸ್ತಲ ಪೌಲ್ ಹೇಳ್ತಾರೆ ಅಂದ್ರೆ, ನಮ್ಗಿರಂತ ಹಳೆ ಸ್ವಭಾವನ ಎಲ್ಲವನ್ನ ಏನ್ ಮಾಡ್ಬೇಕಂತ, ಇವಾಗ ತೆಗ್ದಾಕ್ಬಿಡ್ಬೇಕು. ಯಾವ ತರ ತೆಗ್ದಾಕ್ಬೇಕು, ಯಾವ ತರ ನಾವು ಒಂದ್ ಬಟ್ಟೆ ನಾವು ತೆಗ್ದಾಕ್ತಿರೋ ಆತರ ಏನ್ ಮಾಡ್ಬೇಕು, ನಮ್ಮ ಹಳೆ ಇದನ್ನ ತೆಗ್ದಾಕ್ಬಿಡ್ಬೇಕು. ಆಮೇಲೆ ಅದನ್ನ ಹೇಳ್ಬೇಕು, ನಾವು ಹೊಸ ಉಡುಪನ್ನ ಏನ್ ಮಾಡ್ಬೇಕು ಹಾಕೊಬೇಕು. ಅಂದ್ರ ದಿನ ಏನ್ ಮಾಡಿದ್ರು, ಬಟ್ಟೆನ ಚೇಂಜ್ ಮಾಡ್ತಿರೋ ಇಲ್ಲ, ಇಲ್ಲ ಹಳೆ ಬಟ್ಟೆ ಮೇಲೆ ಸೆಂಟ್ ಹಾಕೊಂಡ್ಬಿಡ್ತೀರಾ ಅಲ್ವರ. ನೋಡ್ಬೇಕ್ರೆ ಏನ್ರಿ ಅದನ್ನ ಯಾರು ಏನ್ ಮಾಡಕ್ ಹೋಗಲ್ಲ, ಯಾಕೆ ಅದೇನಾಗಿದೆ ಇವಾಗ ರಿಲೀಸ್ ಆಗಿದೆ ಅಲ್ವರ. ಅದಕ್ಕೆ ನಮ್ಮ ಹಳೆ ಮನುಷ್ಯನ ಎಲ್ಲ ಗುಣಗಳಿಗಿದೆ, ಎಲ್ಲ ಹೆಂಗಿದೆ, ಎಲ್ಲ ಏನ್ರಿ ಗಲೀಜ್ ಆಗ್ಬಿಟ್ಟು. ಇವಾಗ ತೊಳೆದಲ್ಲ ಹಾಕೊಳಕಲ್ಲ ಆಗಲ್ಲ ಅಲ್ವರ, ಅದಕ್ಕೆ ಏನ್ ಮಾಡ್ತಾರೆ ಇವಾಗ, ಅದನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ರು. ಹಳೆ ಮನುಷ್ಯನ ಗುಣ ಅದೇನು, ಯಾವ ಹಳೆ ಮನುಷ್ಯನ ಗುಣ, ಬೇಜಾನ ಇದೆ. ಅಲ್ಲಿ ಅಪೋಸ್ತಲ ಪೌಲ್ ಅವ್ರು ಮಾತು ಹೇಳ್ತಾರೆ, ಯಾವ್ದು ಸುಳ್ಳು ಆಡ್ಬೇಡ್ರಿ ಅಂದ್ರೆ. ಯಾಕೆ ಸಾಮಾನ್ಯವಾಗಿ ಏನಾಗ್ಬಿಡ್ತಾರೆ ನಮ್ಗೆ ಬಾಯಿ ಸುಳ್ಳು ಏನಾಗ್ಬಿಡ್ತಾರೆ, ತಕ್ಕಂತ ಈಸಿಯಾಗಿ ಉಂಡ್ಬಿಡ್ತಾರೆ ಅಲ್ವರ. ಸರಿ ನೋಡ್ಬೇಕು, ಯಾರು ಹೇಳ್ಬಿಡದೆ ಬೇಕಾಗಿಲ್ಲ ಅಲ್ವರ. ಹೇಳಿದ್ರೆ ಸುಳ್ಳು ಏನ್ರಿ ತಲೆ ನೋಡ್ದಂಗೆ ಇರ್ಬೇಕು ನೋಡಿದೆ, ಯಾರು ಗೊತ್ತೇ ಆಗ್ಬಿಡುದು ಅಲ್ವರ. ಆ ಥರ ಏನ್ಬಿಡ ಸುಳ್ಳು ಹೇಳೋದಾರ, ಫಸ್ಟ್ ನೀವು ಬಿಡ್ಲಿ ಅಂತ ಹೇಳ್ತಾರೆ ಅಲ್ವರ. ಸಹೋದರ ಸಹೋದರ ಆಗಿರ್ಬೇಕಾದ್ರೆ ಏನ್ರಿ, ನೀವು ಒಬ್ರಿಗೆ ಒಬ್ರಿಗೆ ಏನಾಗಿದೆ ಸುಳ್ಳು ಆಡ್ಬೇಡ್ರಿ, ಯಾಕಂದ್ರೆ ನೀವು ಒಂದೇ ದೇಹಕ್ಕೆ ಏನಾಗಿದ್ದೀರಿ ಇವಾಗ ಅನ್ವಾಗಿದ್ದೀರಾ ಅಲ್ವರ. ಅದಕ್ಕೆ ವ್ಯವಸ್ಥೆ ಮಾಡಿರ್ತೀನಿ, ಈ ಕೈ ಏನಾಗ್ಬಿಟ್ಟಿದೆ ಇವಾಗ ಏಟ್ ಆಗ್ಬಿಟ್ಟಿದೆ ಅದನ್ನ ಒಂದು ಮೆಸೇಜ್ ಹೋಗ್ತಾನೆ ಇಮ್ಮಿಡಿಯೇಟ್ ಬ್ರೈನ್ಗೆ, ಅಯ್ಯೋ ಕೈ ಏಟ್ ಆಗ್ಬಿಟ್ಟಿದೆ ಇಮ್ಮಿಡಿಯೇಟ್ ಏನ್ ಮಾಡ್ಬಿಟ್ಟು ಕೈಗೆ, ಏನಾದ್ರೂ ಒಂದು ಇದು ಬೇಕು ಅಂತಂದ್ಬಿಟ್ಟು ಇಮ್ಮಿಡಿಯೇಟ್ ಈ ಕೈಗೆ ರೆಸ್ಪಾಂಡ್ ಮಾಡಿದ್ರೆ ಈ ಕೈ ಬಂದ್ಬಿಟ್ಟು ನನ್ ಟೈಮ್ ಇಲ್ಲ ನಾನು ತುಂಬಾ ಬಿಸಿ ಆಗಿದ್ದೀನಿ ಅಂತ ಅಂದ್ರೆ ಹೆಂಗಿರ್ತದೆ, ಹೆಂಗಿರ್ತದೆ ವ್ಯವಸ್ಥೆ ಮಾಡಿದ್ರೆ ಈ ಕೈ ಸುಮ್ಮನೆ ಇದೆ ಅಲ್ವರ. ಆದ್ರೆ ಈ ಕೈ ಈ ತರ ರೆಸ್ಪಾನ್ಸ್ ಕೊಟ್ರೆ ಹೆಂಗಿರ್ತದೆ ಇವಾಗ, ಆತರ ಅಂದ್ರೆ ಅದ್ ನೋಡ್ಬೇಕ್ರೆ ಸುಳ್ಳು ಆಡ್ಬೇಡ್ರಿ ಅಂತ ಹೇಳ್ತಾರೆ. ಸರಿ, ಇವಾಗ ಏನ್ ಮಾಡ್ಬೇಕು, ಹಳೆ ಮನುಷ್ಯನ್ ಬಿಟ್ಬಿಡ್ಬೇಕು, ಹೊಸ ಮನುಷ್ಯನ ಮಾಡಕ್ ಇವಾಗ ಧರಿಸ್ಕೊಂಬೇಕು. ಸರಿ, ಹೊಸ ಮನುಷ್ಯನ ಧರಿಸೋದ್ ಏನು ಮುಂದಕ್ಕೆ ಬಂದಿದೆ ಹೇಳ್ತಾರೆ ಗುಣಗಳು ಓದಿದ್ದೀನಿ. ನೋಡ್ರ ಯಾರ ಹೋಲಿಕೆಗೆ ಮೇರೆಗೆ ಇವಾಗ ಕ್ರೈಸ್ಟ್ ಲೈಕ್ನೆಸ್, ಈ ಗುಣ ಇದೆಲ್ಲ ಈ ಧರಿಸ್ಕೊಂಡಂತ ಹೊಸ ಬಟ್ಟೆ ಇದೆಲ್ಲ, ಇದು ಯಾರಿಗೆ ಇರ್ಬೇಕು, ಈಕ್ವಲ್ ಆಗಿ ಕ್ರಿಸ್ತನ್ಗೆ ಈಕ್ವಲ್ ಆಗಿರ್ಬೇಕು. ನೆಕ್ಸ್ಟ್ ಓದಿರ್ತೀನಿ, ಟ್ವೆಲ್ತ್ ವರ್ಷ ಓದಿ, ಈ ಗುಣಗಳು ಯಾವ್ದಂತ ಓದನ, ಟ್ವೆಲ್ತ್ ವರ್ಷ ಇಲ್ಲ 14th verse. ನೋಡ್ರಿ ಇಲ್ಲಿ ಹೇಳ್ತಾರೆ ಗುಣಗಳು ಅದರ, ನೀವಿದ್ರೆ ಆಗಿರೋದ್ರಿಂದ ಏನ್ ಗುಣಗಳನ್ನ ಧರಿಸ್ಕೊಂಡಿದ್ದೆ ಅಂತಾರೆ. ಫಸ್ಟ್
ಕಲಿಕಲ ದಯೇ ದೀನ ಭಾವ ಸಾತ್ವಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳೇ ಕೂಡ ನೀವು ಧರಿಸ್ಕೊಡ್ರಿ. ಆಮೇಲೆ ಕಾರಣವಿದ್ದರು ನೋಡ್ರ ಒಬ್ರಿಗೊಬ್ರು ಸಹಿಸಿಕೊಡೇ ಮಾಡಿ ನೀವು ಕ್ಷಮಿಸಲಿ. ನೋಡ್ರ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಒಬ್ಬನ್ನ ಕ್ಷಮಿಸರಿ. ಆಮೇಲೆ ಎಲ್ಲವನ್ನು ಏನ್ರಿ ಸಂಪೂರ್ಣ ಮಾಡುವಂತ ಏನಾಗಿದೆ ಬಂಧವಾಗಿದೆ ಅಂತ ಅಲ್ರ. ಸರಿ, ಇವಾಗ ಎಷ್ಟು ಪಾಯಿಂಟ್ ಹೇಳ್ತಾರೆ ಯಾರು ಅಬ್ಸರ್ವ್ ಮಾಡಿಲ್ಲ, ಒಂದು ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ಹೇಳ್ತಾರೆ ಅಲ್ರ. ಸೊ ಕ್ರಿಸ್ತನ ಸ್ವರೂಪದಿಂದ ಗುಣಲಕ್ಷಣಗಳು ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಎಷ್ಟು ಹೇಳಿದೆ ಗುಣಗಳು? ಆರು ಗುಣಲಕ್ಷಣಗಳು ಇದೆಯಾ? ಸರಿ, ಎಷ್ಟಿದೆ ಅಂತಂದ್ರೆ ಎಂಟು ಗುಣಲಕ್ಷಣಗಳಿದೆ ಅಲ್ರ. ಫಸ್ಟ್ ಏನ್ ಹೇಳ್ತಾರೆ ಏನ್ರಿ ಇಂಗ್ಲಿಷ್ ಅಲ್ಲಿ ಬೌಲ್ಸ್ ಆಫ್ ಮರ್ಸಿ ಅಂತ ಹೇಳ್ತಾರೆ. ಏನಂತ ಫಸ್ಟ್ ಬರೋದು ಋತುಮಾನ ಎರಕಂ ಅಂದ್ರೆ ಕಾರಣ ಅಂತ ಕನಿಕರ ಅಂದ್ರ. ನೆಕ್ಸ್ಟ್ ಕೈಂಡ್ನೆಸ್ ಅಂತ ಬರ್ತಾರೆ, ದಯೆ ಅಂತ ಬರ್ತಾರೆ, ಕರೆಕ್ಟ್. ಮೂರನೇದು ಹಂಬಲ್ನೆಸ್ ಆಫ್ ಮೈಂಡ್ ಏನ್ರಿ ದೀನಭಾವ ಅಲ್ವಾ ಮನತಾಳ್ಮೆ ಅದರ. ನೆಕ್ಸ್ಟ್ ಮೀಕ್ನೆಸ್ ಸಾತ್ವಿಕತ್ವ ಅದರ. ಆಮೇಲೆ ದೀರ್ಘ ಶಾಂತಿ ಲಾಂಗ್ ಸಫರಿಂಗ್. ಆಮೇಲೆ ಏನ್ರಿ ಮೀಡಿಯಂ ಪುರಮೆಯ ಕಾಣ ಏನಂತ ದೀರ್ಘ ಶಾಂತಿಗಿಂತ ಮುಂಚೆ ಸಾತ್ವಿಕತ್ವ ನೋಡಿದ್ರೆ ಕಾಣ ಏನ್ ಮಾಡ್ಬಿಟ್ರ ಹೇಳು ಹಿಂಗ್ ಮಾಡ್ಬಿಟ್ರ ನಂಬರ ತಮಿಳ ಪಡಿಗ ಒಬ್ಬರಿಗೊಬ್ರು ಏನ್ ಮಾಡಿದೀವ ಸಹಿಸಿಕೊಂಡು ಅದರ. ಆಮೇಲೆ ಸಹಿಸಿಕೊಂಡು ಆಮೇಲೆ ನೋಡ್ರ ಕ್ಷಮಿಸುವಂತ ಗುಣ ಅದರ. ಇವು ಎಂಟು ಗುಣಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರ. ಹಂಗಂದ್ರೆ ಇದೇನಪ್ಪ ಈ ಎಂಟು ಗುಣಗಳು ನಾವು ಒಂದೊಂದಾಗ ಏನ್ ಮಾಡೋಣ ನಾವು ನೋಡೋಣ. ಅಂದ್ರೆ ಫಸ್ಟ್ ಮೊದಲನೇ ಗುಣ ಯಾವುದು? ಕನಿಕರ. ಕನಿಕರ ಅಂತ ಕಾಣಲ್ ಕನಿಕರ ಅಂತ ಸೊ ಮೊದಲನೇ ಗುಣ ಯಾವುದು ಏನ್ರಿ ಕನಿಕರ ಅಂತ ಅಥವಾ ಏನ್ರಿ ಬೌಲ್ಸ್ ಆಫ್ ಮರ್ಸಿ ಅಂತ ಅಂದ್ರೆ ಕಂಪ್ಯಾಷನ್ ಅಂದ್ರ. ಈ ಇಮೇಜ್ ಅಲ್ಲಿ ಏನ್ ನೋಡ್ತೀರಾ? ಆ ಇಮೇಜ್ ಅಲ್ಲಿ ಏನ್ ನೋಡ್ಬೋದು ನೀವು? ತಾಯಿ ಮಗು ಇದೆ ಅಂದ್ರ. ಆ ಮಗು ಯಾವ ತರ ಇದೆ? ಹ್ಯಾಂಡಿಕ್ಯಾಪ್ ಅದರ ನೋಡಿ. ಆ ಒಂದು ಮಗು ಹ್ಯಾಂಡಿಕ್ಯಾಪ್ ಆಗಿದ್ರು ಸರಿ ಆ ತಾಯಿಗೆ ಇದೆ ಮಗು ಮೇಲೆ ಕನಿಕರ ಇದೆ ಇಲ್ಲ ಅಂದ್ರ. ಎಲ್ಲಾ ತಂದೆ ತಾಯಿಗಳು ಈ ತರ ಕನಿಕರ ಇರ್ತಾರೆ ಅದರ. ಏನ್ರಿ ತನ್ನ ಮಗು ಹೆಂಗೆ ಇರ್ಲಿ ಅಥವಾ ಎಷ್ಟೇ ಮಸ್ತಾಗಿರ್ಲಿ ಎಷ್ಟೇ ಮೋಸವಾಗಿರ್ಲಿ ಅದರ ಆ ಒಂದು ತಂದೆ ತಾಯಿಗಳಿಗೆ ತನ್ನ ಸ್ವಂತ ಒಂದು ಮಕ್ಕಳ ಮೇಲೆ ಇರ್ತದೆ ಕನಿಕರ ಇದ್ದೇ ಇರ್ತಾರೆ ಅದರ. ಎಷ್ಟು ಸತಿ ಎಕ್ಸಾಮ್ಗೂ ಫೇಲ್ ಮಾಡಿದ್ರು ಸರಿ ಎಷ್ಟೇ ಎಕ್ಸಾಮ್ ಫೇಲ್ ಆದ್ರು ಸರಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಮಕ್ಕಳಿಗೆ ಮಾಸ್ ಕಾಳಿಗೆ ಏನ್ ಮಾಡ್ತಾರೆ ಸೈನ್ ಹಾಕ್ಬಿಟ್ಟು ಕಳಿಸ್ತಾರೆ ಅದರ. ಯಾಕೆ ಕನಿಕರ ಅದರ ಇದೇ ಸೇಮ್ ಸ್ಪಿರಿಟ್ ಯಾರಿಗಿರೋ ಗೊತ್ತಾ? ನಮ್ಮ ಪರಲೋಕದ ತಂದೆ ದೇವರ ವಚನ ಓದಿರ್ತೀನಿ ಎಲ್ಲಿ ಅಂತಂದ್ರೆ ಸೆಕೆಂಡ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್. ಸೆಕೆಂಡ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್ ನೋಡ್ರ ದೇವರಿಗೆ ಸ್ತೋತ್ರವಾಗಲಿ ನೋಡ್ರಯ್ಯ ಹೆಂಗಿದಾರಂತೆ ದೇವ್ರ ಇವಾಗ ಕನಿಕರ ಉಳ್ಳ ತಂದೆಯು ಅಂದ್ರ ಒಬ್ಬ ಮಗ ಇದೆ ತಿಳ್ಕೊಳಿ ಭಯಂಕರ ವರ್ಷ್ಟು ಏನ್ರಿ ಅಂದ್ರ ಭಯಂಕರ ದೊಡ್ಡ ರೌಡಿ ತಿಳ್ಕೊಳಿ ಅಂದ್ರ ಅವ್ನ್ ಏನ್ ಆಗೋಯ್ತಪ್ಪ ಭಯಂಕರ ಆಕ್ಸಿಡೆಂಟ್ ಆಗೋಯ್ತು ಅವಾಗ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಆಳ ಹೋಗ್ಲಿ ಬಿಟ್ಬಿಡ್ತಾರ ರಾತ್ರ ಶೈಲಿ ಬಿಡಿ ಅವ್ನ್ ಹೋಗೋದೇ ಬೇಡ ಅಂತ ಬಿಟ್ಬಿಡ್ತಾರ ಹೋಗಿ ಏನ್ ಮಾಡ್ತಾರೆ ಎಂತ ಒಂದು ಕಷ್ಟ ಇದ್ರು ಸರಿ ಸಾಲ ಇದ್ ಮಾಡ್ತೇನ್ ಮಾಡ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರ ಇಲ್ಲ ಏನ್ ಕೇಳಿದ್ರು ಅದೇ ಕಂಪ್ಯಾಷನ್ ಅದರ. ಸರಿ ಇವಾಗ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಇದು ಈ ಗುಣಲಕ್ಷಣಗಳು ಯಾರ ತರ ಇರ್ಬೇಕು? ಯೇಸು ಕ್ರಿಸ್ತನ ಒಂದು ಸ್ವರೂಪ ಅಂತ ಅಂದ್ರೆ ಅಂದ್ರೆ ಇವೆಲ್ಲ ಗುಣಲಕ್ಷಣಗಳು ಯಾರು ಇರ್ಬೇಕು? ಕ್ರೈಸ್ತರಲ್ಲಿ ಏನಾಗಿರ್ಬೇಕು ಫಸ್ಟ್ ಇರ್ಬೇಕು. ನೆಕ್ಸ್ಟ್ ಇದ್ರಲ್ಲಿ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕಂದ್ರೆ ಅಂದ್ರೆ ಕ್ರೈಸ್ತರಲ್ಲಿ ಯಾವ ತರ ಇತ್ತು ಹೇಳ್ರಿ? ಕ್ರೈಸ್ತರ ಗುಣಗಳಿಂದ ಯಾವಾಗಿತ್ತು?
ಅನೇಕ ಜನರು 4,000 ಜನ 5,000 ಜನ ಬಂದ್ರು ಅದರ ಅವರು ಎಲ್ಲೇ 3 ದಿವಸ ಉಪವಾಸ ಇದ್ರು. ಯೇಸು ಕ್ರಿಸ್ತನ ನೋಡ್ಬಿಟ್ಟು ಮಾಡುತ್ತೆ ಕನಿಕರ ಪಟ್ರು ಅದರ ಓದಿಂತೀನಿ ಮ್ಯಾಥ್ಯೂ 9:36 ವರ್ಸ್. ಕನಿಕರ ಪಟ್ರಂತೆ ಅದರ ಪ್ರತಿಯೊಂದು ಸಿತಿಗೂ ಯೇಸು ಕ್ರಿಸ್ತೇನ್ರಿ ಇವೆಲ್ಲ ಒಂದು ಅದ್ಭುತಗಳು ಮಾಡ್ಬೇಕಾದ್ರೆ ಏನ್ ನೋಡುವಂತ ವಚನ ಓದ್ತೀರಿ ಬೈಬಲಲ್ಲಿ ಕನಿಕರ ಪಟ್ರು ಕಾಯಿಲೆ ಬೇಂದ್ರೆ ವಾಸಿ ಮಾಡ್ಬೇಕಾದ್ರೆ ಊರೂರ್ಲೇ ಎಲ್ಲ ಜಗಳ ಮಾಡೋದು ಮನೆ ಬಾಗತ್ರ ನಿಂತಿರ್ಬೇಕಾದ್ರೆ ಯೇಸು ಕ್ರಿಸ್ತ ಏನಕ್ಕಪ್ಪ ಅದ್ಭುತ ಮಾಡಿದ್ರೆ ಕನಿಕರ ಅವನಲ್ಲಿ ಏನ್ರಿ ಕನಿಕರ ಪಟ್ಟೆ ಮಾಡುತ್ತೆ ಅವ್ರಿಗೆ ಅದ್ಭುತ ಮಾಡೋದು. ಅದರ ಕಣ್ಣಿಲ್ಲದ ಅಂತ ಒಂದಿದೆ ಕುಷ್ಠರೋಗಿಗಳಿಗೆ ಅಲ್ಲ ಕಣ್ಣಿಲ್ಲದ ವ್ಯಕ್ತಿಗಳಿಗೆ ಮತ್ತೆ ಕುಷ್ಠರೋಗಿಗಳು ರೋಡಲ್ಲಿ ಯಾರ ಸ್ವಾಮಿ ದಾವಿದೇವ್ ಕುಮಾರನೇ ನಮ್ಮಲ್ಲಿ ಕನಿಕರ ಇಡು ಅಂತ ಕೇಳ್ಬೇಕಂದ್ರೆ ಯೇಸು ಕ್ರಿಸ್ತ ಏನ್ ಮಾಡೋದು ಅದನ್ನಲ್ಲೇ ಕನಿಕರ ಇಟ್ರು. ಅದೇ ತರ ದೆವ್ವ ಓಡಿಸ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ದೆವ್ವ ಓಡಿಸಿದ್ದು ಏನಕ್ಕೆ ಅಂತಂದ್ರೆ ಅವನ ಏನಿತ್ತು ಕನಿಕರ ಇತ್ತು ಅಂದ್ರೆ ಅವನ ಹೆಲ್ಪ್ಲೆಸ್ ಕಂಡೀಷನ್ ಅಂದ್ರ ಆ ತಂದೆ ತಾಯಿಗಳಾಗ್ಲಿ ಅಥವಾ ಜನಗಳು ನೋಡಿ ಆತರ ಒಂದು ಹಿಂಸೆಯಲ್ಲಿ ಆತರ ಒಂದು ಹೆಲ್ಪ್ಲೆಸ್ ಕಂಡೀಷನ್ ಬಿದ್ದಿರ್ಬೇಕಾದ್ರೆ ಯೇಸು ಕ್ರಿಸ್ತ ಏನಂತಾರೆ ಅವ್ರಿಗೆ ಅವ್ರಿಗೆ ಕನಿಕರ ಇಟ್ಟೇ ಮಾಡಂತೆ ಇವೆಲ್ಲ ಕೆಲಸಗಳು ಮಾಡಂತೆ. ಅದರ ಯೋಚನೆ ಮಾಡಿರ್ತೀನಿ ನಮ್ಗೆ ಮನೇಲಿ ಒಂದು ಮಗುಗೆ ಏನ್ರಿ ಒಂದು ಮೆಂಟಲಿ ರಿಟೈರ್ಡ್ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗ್ತದೆ ಅದರ ಅಥವಾ ಒಂದು ಡೀಮನ್ ಪ್ರೊಸೆಸ್ ಆಗ್ಬಿಟ್ಟ ಅಂದ್ರೆ ಹೆಂಗಿರ್ತಾರೆ ಎಷ್ಟು ಮೆಂಟಲ್ ಟಾರ್ಚರ್ ಇಂದ ತಂದೆ ತಾಯಿಗಳಿಗೆ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಹೆಂಗಿರಲ್ಲ ನೆಮ್ಮದಿನಿರಲ್ಲ. ಯೇಸು ಕ್ರಿಸ್ತ ಪ್ರತಿಯೊಂದು ಸತಿಗೂ ಅದ್ಭುತ ಮಾಡ್ಬೇಕಾದ್ರೆ ಏನ್ ನೋಡುದು ಅಂತಂದ್ರೆ ಜನಗಳಲ್ಲಿ ಅವರಲ್ಲಿಲ್ಲ ಅಂತ ಕೆಟ್ಟತನ ಅಥವಾ ಅವರಲ್ಲೇನೋ ತಪ್ಪಿದೆ ಪಾಪ ಇದೆ ಅಂತ ನಮ್ಗೆ ನೋಡಕ್ ಹೋಗಿಲ್ಲ. ಅದು ಬದಲಾಗಿ ಏನ್ ನೋಡೋದ್ರೆ ಈ ತರ ಒಂದು ಕಂಡೀಷನ್ ಬಿದ್ದಿರೋದಕ್ಕೆ ಏನ್ ಕಾರಣ ಅದರ ಅವನ ಸಹಾಯ ಮಾಡಕ್ಕೇನಿಲ್ಲ ಯಾರು ಇಲ್ಲ ಅದರ ಒಂದು ಕುರುಬ ಇಲ್ಲ ಇಲ್ದಿರಂತ ಒಂದು ಎಲ್ಲ ಚದ್ದೋಗಿದ ಕುರಿಗಳ ತಗೊಂಡ್ಬಿಟ್ಟು ಕನಿಕರ ಪಟ್ಟೆ ಮಾಡುದು ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರು. ಅಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಒಂದು ವಿಧವೆ ಅಲ್ಲ ಆ ನಾಯಿ ಪಟ್ಟಿದ ಒಂದು ವಿಧವೆ ಇದಂತ ಒಂದೇ ಮಗನ ಏನ್ ಮಾಡ್ತಾಳೆ ಕಟ್ಬಿಡ್ತಾರೆ ಅಂದ್ರೆ ಆ ಮಗನ ಸಮಾಧಿ ಮಾಡಕ್ ಏನ್ ಮಾಡ್ತಿರ್ತಾರೆ ಕೊಡೋಗ್ತಾ ಇತ್ತಂದ್ರ ಆ ಅಮ್ಮ ಅಳೋದ್ ನೋಡ್ಬಿಟ್ಟು ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಹೇಳಿ ಆ ಮಗನ ವಾಪಸ್ಸು ಜೀವಂತವಾಗಿ ಜಪಿಸ್ತಾರೆ. ಏನಕ್ಕೆ ಕನಿಕರ ಇದ್ರು ಅಂದ್ರೆ ಅಲ್ಲಿ ಬೌಲ್ಸ್ ಆಫ್ ಮರ್ಸಿ ಅಂತ ಹೇಳೋದು. ಅಂದ್ರೆ ಅದೇ ನೋಡ್ಬೇಕ್ರೆ ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರ ಏನ್ರಿ ನಾವ್ ಇದ್ರ ಕೂಡ ಓದ್ತೀರಿ ಏನ್ರಿ ದ ಪ್ಯಾರಮ್ ಆಫ್ ದ ಗುಡ್ ಸಮಾರಿಟನ್ ಅದರ ಏನ್ ಮಾಡ್ದಂತೆ ಅವ ಎಲ್ಲಾರು ಹಂಗೆ ಹೋಗ್ಬಿಟ್ಟ ಅವಾಗ ಇವರೇ ಪಡಂತೆ ಅಲ್ಲಿ ಅಲ್ಲಿ ಕನಿಕರ ಪಟ್ರು. ಏನ್ ಕನಿಕರ ಪಟ್ರ ಅದರ ಮನುಷ್ಯ ಬಿದ್ದಿರಂತ ಒಂದು ಕಂಡೀಷನ್ ನೋಡ್ಬಿಟ್ಟು ಅದರ ಸಹಿಸ್ಕೊಡಕ್ ಆಗಿಲ್ಲ ಅದಕ್ಕೆ ಏನ್ ಮಾಡೋದು ಅಂತಂದ್ರೆ ಕನಿಕರ ಪಟ್ಟೆ ಮಾಡೋರಿಗೆ ಸಹಾಯ ಮಾಡೋದು. ಅದರ ಈ ತರ ಒಂದು ಏನ್ರಿ ಕಂಪ್ಯಾಷನೇಟ್ ಹಾರ್ಟ್ ಅದರ ಕನಿಕರ ಪಡುವಂತ ಒಂದು ಹೃದಯ ಯಾರಿಗಿರ್ಬೇಕು ನಮಗಿರ್ಬೇಕು ಅದರ ನಮಗಿದೆಯಾ ಈ ಪ್ರಶ್ನೆ ನಾವೇನ್ ಮಾಡೋಣ ನಾವು ನಮ್ಮ ಮನ್ಸಲ್ಲಿ ಹಾಕೋಣ. ಅದರ ಅದಕ್ಕೆ ನೋಡ್ಬೇಕ್ರೆ ಕ್ರಿಸ್ತನಲ್ಲಿ ಅಂತ ಮೊದಲನೇ ಗುಣಲಕ್ಷಣ ಯಾರಂದ್ರೆ ಕಂಪ್ಯಾಷನೇಟ್ ಕನಿಕರ ಇರುವಂತ ಒಂದು ಮನವನ್ನ ನಮ್ಮಲ್ಲಿ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಅದರ ಎರಡನೇ ಏನು ಅಂದ್ರೆ ಕೂಡ ದಯೆ ಅದರ ಏನ್ರಿ ಕೈಂಡ್ನೆಸ್ ಅದರ ಏನು ಕೈಂಡ್ನೆಸ್ ಅಂದ್ರೆ ಕೈಂಡ್ನೆಸ್ ಅನ್ನ ಏನ್ ನೋಡ್ತೀರಿ ಸಹಾಯ ಮಾಡಂತ ಒಂದು ಕ್ಯಾರೆಕ್ಟರ್ ಅದರ ಅದಕ್ಕೆ ಎರಡು ಸ್ಟ್ರಾಂಗ್ಸ್ ಅಲ್ಲಿ 5544 ಅಂತ ಅಂದ್ಬಿಟ್ಟು ಒಂದು ನಂಬರ್ ಬರ್ತಾರೆ. ಅದರ ಅದೇನು ಅರ್ಥ ಅಂದ್ರೆ ಮಾರಲ್ ಎಕ್ಸಲೆನ್ಸಿ ಅಂತ ಹೇಳ್ತಾರೆ. ಯಾವ ತರ ಒಂದು ದಯೆ ಅಂತಂದ್ರೆ ದೇವರು ನಮ್ಗೆ ನೋಡ್ತಿರೋ ತರ ದಯೆ ಎಫಿಷಿಯನ್ಸ್ 2:7 ಓದಿ ಎಫಿಷಿಯನ್ಸ್ ಪತ್ರಿಕೆ 2nd chapter ಏಳನೇ ವಚನ ಎಫಿಷಿಯನ್ಸ್ 2:7 ಹೇಳಿದ್ರೆ ಮುಂದೆ ಬರುವಂತ ಯುಗದಲ್ಲಿ ಏನ್ ನೋಡಿಸ್ರಂತೆ ದೇವರ ಒಂದು ದಯೆ ಅದರ ಹೇಳಿದ್ರೆ ದಟ್ ಈ ಮೈ ಶೂ ದ ಎಕ್ಸೀಡಿಂಗ್ ರಿಚೆಸ್ ಆಫ್ ಹಿಸ್ ಗ್ರೇಸ್ ಇನ್ ಹಿಸ್ ಕೈಂಡ್ನೆಸ್ ಟುವರ್ಡ್ಸ್ ಇನ್ ಕ್ರೈಸ್ಟ್ ಜೀಸಸ್ ಅಂತ ಹೇಳ್ತಾರೆ. ಅದರ ದೇವರ ಒಂದು ಒಂದು ಏನ್ರಿ ನಮ್ಮಲ್ಲಿ ಇಟ್ಟಿರಂತ ಒಂದು ಗ್ರೇಸ್ ಏನ್ ಮಾಡ್ತಾರೆ ದೇವರು ಅಲ್ಲಿ ನೋಡಿಸ್ರಂತೆ ಅದರ ಕೈಂಡ್ನೆಸ್ ಅಂದ್ರೆ ಏನಪ್ಪ ಕೈಂಡ್ನೆಸ್ ಮುಂದೆ ಬರುವಂತ ಯುಗದಲ್ಲಿ ನೋಡಿಸ್ರೆ ಪ್ರತಿಯೊಬ್ಬ ಮನುಷ್ಯರಿಗೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಒಂದು ಒಂದು ಈಡು ಬಲಿಯ ಮುಖಾಂತರ ಎಲ್ಲಾರ್ಗೇನ್ ಮಾಡ್ತಾರೆ ರಕ್ಷಣೆನ ಕೊಡ್ತಾರೆ. ಅಂದ್ರೆ ಇದು ನೋಡ್ಬೇಕಾದ್ರೆ ದೇವರ ಒಂದು ಕೈಂಡ್ನೆಸ್ ಇದಕ್ಕೆಲ್ಲ ರೂಲ್ಸ್ ಇತ್ತ ದೇವರೇನ ನಮ್ಗೆ ಕೃಪೆ ಕೊಡ್ಬೇಕು ಮನುಷ್ಯನ ವಿಮೋಚನೆ ಮಾಡ್ಬೇಕು ಅಂತ ಅದರ ಆದ್ರೆ ನೋಡ್ಬೇಕಾದ್ರೆ ದಟ್ ಈಸ್ ಕಾಲ್ಡ್ ಎಸ್ ಗ್ರೇಸ್ ಅದೇ ಕೈಂಡ್ನೆಸ್ ಅಂತ ಹೇಳೋದು. ಅದರ ಈ ಕೈಂಡ್ನೆಸ್ ಯಾರಿಗಿದೆ ಅಂತಂದ್ರೆ ನಮ್ಮ ಪರಲೋಕದ ತಂದೆ ದೇವ್ರಿಗೆ ಏನಿದೆ ಇದರ ಇದೇ ಕೈಂಡ್ನೆಸ್ ಯೇಸು ಕ್ರಿಸ್ತಗಿತ್ತ ಯೇಸು ಕ್ರಿಸ್ತನ ಎಲ್ಲಿ ನೋಡ್ತೀರಿ ಕೈಂಡ್ನೆಸ್ ಎಲ್ಲಿ ನೋಡ್ಬೋದು ಅಂತಂದ್ರೆ
ಯೇಸು ಕ್ರಿಸ್ತ ಪ್ರತಿಯೊಂದು ಸತಿಗೂ ಆ ಪಾಪಿಗಳು ಬಂದ್ಬಿಟ್ಟು ಸ್ವಾಮಿ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮ ಅದ್ಭುತ ಮಾಡಿ ನಮ್ಗೆ ಗುಣಪಡಿಸಿ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಪ್ರಮುಖವಾಗಿ ಮಾತಾಡೋದು ಹೆಂಗ್ ಗೊತ್ತದು? ನಿಮ್ಮ ಪಾಪಗಳೇನಾಗಿದೆ ಕ್ಷಮಿಸಲ್ಪಟ್ಟಿದೆ ಅಂತಂದ್ರ ಯೇಸು ಕ್ರಿಸ್ತು ಏನ್ರಿ ಒಂದು ಒಳ್ಳೆ ನೀತಿಪತಿ ಕಟ್ಟ ಒಳ್ಳೆ ನ್ಯಾಯಾಧಿಪತಿ. ಯೇಸು ಕ್ರಿಸ್ತನ ಒಂದು ಇದರಲ್ಲಿ ಏನು ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ದೇವರ ಜಸ್ಟಿಸ್ ಅಲ್ಲಿ ಪಾಪ ಕೊಡೋ ಸಮಯ ಏನ್ರಿ? ಯೇಸು ಕ್ರಿಸ್ತು ಪಾಪಿಗಳ ನಡುವೆ ಬಂದ್ರು. ಯಾವಾಗಾರ ಪಾಪಿಗಳಿಗೆ ಪಾಪ ಕೊಡೋದು ಸಂಬಳ ಅಂತ ಒಂದ್ಸತಿ ಹೇಳಿದಲ್ಲ, ಯಾಕೆ ಹೇಳಿಲ್ಲ? ಹೇಳ್ಬೋದಿಲ್ಲ, ಎಲ್ಲ ಮರ್ತೋಗ್ಬಿಡ್ತಿಲ್ಲ, ಹೇಳ್ಬೋದಿಲ್ಲ ಅಯ್ಯೋ ಪಾಪ ಮಾಡ್ಬಿಡ್ರಿ ಪಾಪ ಬಂದ್ರೆ ನೀವ್ ಯಾಕೆ ಸುತ್ತ ಹೋಗ್ತೀರಾ ಅಂತ ಯೇಸು ಕ್ರಿಸ್ತು ಎಲ್ಲರೂ ಒಂದ್ಸತಿ ಹೇಳಿದಾರ? ಅದು ಮೊದಲಾಗಿ ಏನಂತಂದ್ರೆ ನಿಮ್ಮ ಪಾಪಗಳೇನಾಗ್ಲಿ ಕ್ಷಮಿಸಲ್ಪಡ್ಲಿ, ಯಾಕಂದ್ರೆ ಆಲ್ರೆಡಿ ಗೊತ್ತಿತ್ತು ಇವರೆಲ್ಲ ಇದ್ದಿದ್ದಾರೆ ಪಾಪ ಇದ್ದಾರೆ. ಮನುಷ್ಯನ್ ಏನ್ ನೋಡ್ಬೇಕು ಫಸ್ಟ್, ಏನ್ ನೋಡ್ಬೇಕು ಫಸ್ಟ್ ಕನಿಕರ ಸರ ಕನಿಕರ ನೋಡ್ತಿರ ಹೋಗ್ಬಿಟ್ಟು ಅವ್ರ ಮನೆಯ ತಪ್ಪಿಗೆ ಅವ್ರು ಹೇಳ್ತಾನೆ ಇದ್ರೆ ಏನ್ ಪ್ರಯೋಜನ? ಅದನ್ನ ಅದೇ ನೋಡ್ಬೇಕಾದ್ರೆ ಏನ್ರಿ, ಏನ್ ನಾವು ಜೀಸಸ್ ಅಲ್ಲಿ ಎಕ್ಸಾಂಪಲ್ ನೋಡ್ಬೋದು ಅಲ್ಲ, ಹಳೆ ಹುಡುಗಲ್ಲಿ ಯಾರನ್ನ ನೋಡ್ಬೋದು ಆ ಒಂದು ಗುಣ ಅಂತಂದ್ರೆ ಏನ್ರಿ? ನಾವ್ ಯಾರು ನೋಡ್ಬೋದು? ಮೊದಲಾಗೆ ಜೋಸಫ್ ಅದರ ಜೋಸಫ್ ಏನ್ ಮಾಡ್ತಾರೆ ಪಾನ ಪಾತ್ರೆ ಅವ್ರು ಮಾಡೋರ್ಗೆ ಏನ್ ಮಾಡ್ತಾರೆ ಆ ಒಂದು ಕನ್ಸನ್ನ ಅರ್ಥನ ಹೇಳ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ ಅವರು ಜೀವಂತ ವಾಪಸ್ ಏನಾಗ್ತಾರೆ ಫೇರೋ ಹತ್ರ ಹೋಗ್ತಾರೆ. ಆ ಫೇರೋ ಹತ್ರ ಹೋಗ್ಬೇಕಾದ್ರೆ ಜೋಸಫ್ ಹೇಳ್ತಾರೆ ಅವರ ನೀವು ಬಿಡುಗಡೆ ಆಡಿದ್ಮೇಲೆ ಏನ್ ಮಾಡ್ರಿ ನೀವು ನನ್ನ ನೆನ್ಸ್ಕೊಳ್ಳಿ, ನನ್ನ ಏನ್ ಮಾಡ್ರಿ ನನ್ನ ಒಂದು ಇದನ್ನ ಕನಿಕರ ಪಡಿ ಅಂತ ಹೇಳ್ತಾರೆ. ಆದ್ರೆ ಮನುಷ್ಯ ಏನ್ ಮಾಡ್ಬಿಟ್ರ ಹೊರಡ ಹೋಗ್ಮೇಲೆ ಜೋಸಫ್ ಏನ್ ಮಾಡ್ಬಿಟ್ರ ಮರ್ತೆ ಹೋಗ್ಬಿಟ್ರ ಅದು ಎರಡು ವರ್ಷ ಏನ್ ಮಾಡ್ತಾರೆ ತಿರ್ಗಾ ಜ್ಞಾಪಿಸ್ಕೊಳ್ತಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ರಾಹವ್, ರಾಹವ್ ಏನ್ ಮಾಡ್ತಾರೆ ಆ ಮನೆಗೆ ಸ್ಪೈ ಮಾಡ್ಕೊಂಡು ಬಂದಂತ ಇಸ್ರೇಲ್ ಜನಗಳಿಗೆ ಏನ್ ಹೇಳ್ತಾರೆ ನಾನ್ ನೋಡ್ಸಿದ್ದು ದಯನ್ ಏನ್ ಮಾಡಿ ನೀವು ನೆನ್ಸ್ಕೊಳ್ಳಿ ಅಂದ್ರ ನಮ್ಗೇನ್ ಮಾಡಿ ತಿರ್ಗಾ ನೀವು ಅಟ್ಯಾಕ್ ಮಾಡಕ್ ಕೊಡ್ಬೇಕು ನಮ್ಮ ಲೈಫ್ ಕೊಡಿ ಅಂತ ಹೇಳಿದ್ರೆ ಕೈಂಡ್ನೆಸ್ ನೋಡ್ಸಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ಕೊತ. ನೆಕ್ಸ್ಟ್ ರೂತ್, ಅದರ ರೂತ್ ಏನ್ ಮಾಡ್ತಾರೆ ಒಬ್ಬ ಹೆಂಗಾಗಿರಂತ ಅಂದ್ರೆ ವಿಧ್ವೆ ಅದರ ಇನ್ನೊಬ್ಬ ನೇಮ್ ದರೊಳಗೆ ಮದುವೆ ಮಾಡ್ಕೊಂತ ಅದ್ರ ಯಾರ ಮೇಲೆ ಕೈಂಡ್ನೆಸ್ ನೋಡ್ಸಿದ್ರು ನನ್ನ ಅತ್ತೆ ಮೇಲೆ. ಅದ ಈ ಕಾಲದ ಸೊಸೆಗಳು ಹೆಂಗವ್ರ ಅಂದ್ರೆ ಏನ ಹೇಳಿ ಮತ್ತೆ ಹೇಳಿ ನಾನು ಮಾತು ತೆಗೆದುಕೊಂಡ್ಬಿಡ್ತೀನಿ ಗಂಡಸ್ರು ಡೈವರ್ಸ್ ಕೊಡೋಕ್ಕಿಂತ ಹೆಂಗಸ್ರು ಡೈವರ್ಸ್ ಕೊಡ್ತೀನಿ ಅಂತ ಏನ್ ಮಾಡೋದು ಥ್ರೆಟನ್ ಮಾಡಕ್ಕೆ ಏನಾಗ್ಬಿಟ್ಟಾರೆ ಇವಾಗೆಲ್ಲ ಇವಾಗೆಲ್ಲ ಶುರುಕೊಂಡ್ರೆ ಅದನ್ನ ನೋಡ್ಬೇಕಾದ್ರೆ ಏನ್ರಿ ರೂತ್ ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾವ ತರ ಒಂದು ಕೈಂಡ್ನೆಸ್ ಇದ್ರು ಅದರ. ನೆಕ್ಸ್ಟ್ ದಾವೀದ್, ಅದರ ದಾವೀದ್ ಯಾರು ಕೈಂಡ್ನೆಸ್ ನೋಡಿಸ್ತಾರೆ ಸೌಲು ಮಗ ಬರ್ತಾನ ಕುಂಟ ಅದರ ಮೆಫಿಬೋಶೆತ್. ಆ ಮೆಫಿಬೋಶೆತ್ ಸಾಯ ತನಕ ತನ್ನ ಮೇಜ್ ಮೇಲೆ ಅಂತ ಎಲ್ಲ ಆಹಾರ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಊಟ ಕೊಡ್ತಾರೆ ಅದರ. ಆ ರೀತಿ ಒಂದು ಕನಿಕರೆ ಉಳ್ಳಂತ ಒಂದು ಗುಣ ನಮ್ಮಲ್ಲೇನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಅದರ. ಇದೇ ಅಂದ್ರೆ ಕೈಂಡ್ನೆಸ್ ಅದರ ಯಾವ ತರ ದೇವರ ಮಕ್ಕಳಲ್ಲಿ ಒಂದು ಕೈಂಡ್ನೆಸ್ ಇತ್ತು, ಯಾವ ತರ ಯೇಸು ಕ್ರಿಸ್ತನ ಒಂದು ಕೈಂಡ್ನೆಸ್ ಇತ್ತು, ಈ ಒಂದು ಕನಿಕರ ಉಳ್ಳಂತ ಮನೋಭಾವ ಯಾರಲ್ಲಿ ಇರ್ಬೇಕು ನಮ್ಮಲ್ಲಿ ಇರ್ಬೇಕು ಅದರ. ನೆಕ್ಸ್ಟ್ ಮೂರನೇ ಗುಣ ಯಾವ್ದು? ಮೂರನೇ ಗುಣ ಯಾವ್ದು ನೋಡಿದೆ? ದೀನ ಭಾವ. ಅದರ ದೀನ ಭಾವ ಅಂದ್ರೆ ಹಂಬಲ್ನೆಸ್ ಅದರ. ನಮಗೆ ಚೆನ್ನಾಗಿ ಗೊತ್ತು ಅದರ ಯೇಸು ಕ್ರಿಸ್ತನ ಅಂತ ಹಂಬಲ್ನೆಸ್ ಅದರ. ಸ್ಟ್ರಾಂಗ್ಸ್ ಕನ್ಕಾಣಿಸ್ ನೋಡ್ಬೇಕಾದ್ರೆ ಹಂಬಲ್ನೆಸ್ ಏನ್ ಹೇಳ್ತಾರೆ ಅಂದ್ರೆ ಹಂಬಲ್ನೆಸ್ ಇನ್ ಮೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಬರೀ ಕ್ಯಾರೆಕ್ಟರ್ ಹಂಬಲ್ ಆಗಿದೆ ಅಂತ ನೋಡ್ಕೊಳೋದಲ್ಲ, ಆ ಗುಣ ಫಸ್ಟ್ ಎಲ್ಲಿರ್ಬೇಕು, ಎಲ್ಲಿ ಇಂಪ್ರಿಂಟ್ ಆಗಿರ್ಬೇಕು ಮನ್ಸಲ್ಲಿ, ಏನಾದ್ರು ಇಂಪ್ರಿಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮನ್ಸಲ್ಲಿ ಇಂಪ್ರಿಂಟ್ ಆಗಿದ್ರೇನೆ ಅದು ಉರುಳೆ ಬರಕ್ ಸಾಧ್ಯ ಅಂತವರ. ಇದು ಎಕ್ಸಾಕ್ಟ್ ಆಗಿ ಯಾರಲ್ಲಿ ಇತ್ತು ಅಂದ್ರೆ ನಮ್ಮ ಕ್ರೈಸ್ಟ್ ಅಲ್ಲಿ ಏನಿತ್ತು ಇತ್ತು ಅಂದ್ರ ಯಾವ ತರ ಹಂಬಲ್ ಆಗಿದ್ರು ಅಂದ್ರೆ ಅವ್ರ ಜನ್ಮ ತೊಗೊಂಡಿದೆ ಎಲ್ಲಿ, ಅವ್ರ ಜನ್ಮ ತೊಗೊಂಡಿದೆ ಎಲ್ಲಿ ನೋಡಿದ್ರೆ ಮನುಷ್ಯರ ನಡುವೆ ಪಾಪಿಗಳ ತರ ಇರುವಂತ ಮನುಷ್ಯರ ನಡುವೆ. ಓದಿದ್ದೀನಿ ಫಿಲಿಪೈನ್ಸ್ ಒಂದು ಪತ್ರಿಕೆ ಐದನೇ ಅಧ್ಯಾಯ ಸಾರಿ ಎರಡನೇ ಅಧ್ಯಾಯ ಐದರಿಂದ ಎಂಟು ಫಿಲಿಪೈನ್ಸ್ ಸೆಕೆಂಡ್ ಚಾಪ್ಟರ್ ನೋಡ್ರ. ಕ್ರಿಸ್ತ ಯೇಸುವಿನಂತ ಮನಸ್ಸು ನಿಮ್ಮಲ್ಲೇನಾಗಿರ್ಲಿ ನೋಡ್ರ. ಕ್ಯಾರೆಕ್ಟರ್ ನೀವೇನ್ತಾರೆ ಬರೀ ನೀವು ನಡವಳಿಕೆ ನೋಡ್ಸ್ಬಿಡಿ ಸುಮ್ಮನೆ ಹಾಗೆ ಅಂತಂದ್ರ ಮನ್ಸಲ್ಲಿರ್ಲಿ ಫಸ್ಟ್, ಮನ್ಸಲ್ಲಿರ್ಲಿ ಒಳ್ಳೆ ಬರುತ್ತೆ ಅದಕ್ಕೆ ಫಸ್ಟ್ ಎಲ್ಲಿರ್ಬೇಕು ಹ್ಯೂಮಿಲಿಟಿ ಮೈಂಡ್ ಅಲ್ಲಿ ಇರ್ಬೇಕು. ನೆಕ್ಸ್ಟ್ ಆಮೇಲೆ ತನ್ನನ್ನು ಬರಿದು ಮಾಡಿಕೊಂಡ್ರು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ನೋಡ್ರ ಮನುಷ್ಯನಿಗೆ ಏನಾದ್ರು ಇವಾಗ ಸದೃಶ್ಯನಾದ್ರಲ್ಲ ಯೇಸು ಕ್ರಿಸ್ತ ಎಂತ ನೇಚರ್ ಇದ್ರು ಭೂಲೋಕ ಬರ್ಬೇಕಾದ್ರೆ ಯಾರ ನಡುವೆ ಇರೋದು? ಪಾಪಿಗಳ ನಡುವೆ. ಪಾಪಿಗಳ ನಡುವೆ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಹೆಂಗಿದ್ರು? ಸಫಿಸ್ಟಿಕೇಟೆಡ್ ಲೈಫ್ ಸ್ಟೈಲ್ ಇದ್ದೀರಾ? ಏ ನಾನು ಪರಲೋಕದಿಂದ ಬಂದಿದ್ದೆ ಪರಿಶುದ್ಧವಾಗಿದ್ದೀನಿ ನಾನು ಮುಟ್ಕೊಂಡಿದ್ದೀನಿ ದೂರ ಇರಲಿ ಅಂತಿದ್ರ ಯೇಸು ಕ್ರಿಸ್ತ ಜೊತೆಗೆ ಹೆಂಗೆ ಮಿಂಗಲ್ ಮಾಡ್ದ?
ಅವ್ರ ಜೊತೆಗೆ ಹೆಂಗ್ ಮೂವ್ ಮಾಡೋದು ಯೇಸು ಕ್ರಿಸ್ತ ಹೆಂಗ್ ಮೂವ್ ಮಾಡೋದು ಅಂದ್ರೆ ಯೇಸು ಕ್ರಿಸ್ತ ಒಬ್ಬ ಲೋಕಲ್ ಪೀಪಲ್ ತರ ಇದ್ರು ಅಲ್ಲ ಏನೋ ಇವರು ಸ್ಪೆಷಲ್ ಪೀಪಲ್ ತರ ಯೇಸು ಕ್ರಿಸ್ತ ಮಾಡಕ್ ಹೋಗಿಲ್ಲ ನೋಟ್ಸ್ ಮಾಡಕ್ ಹೋಗಿಲ್ಲ ಈ ತರ ಹಂಬಲ್ ಒಂದು ಕ್ಯಾರೆಕ್ಟರ್ ಯಾರಲ್ಲಿ ಇರ್ಬೇಕು ನಮ್ಮಲ್ಲಿ ಇರ್ಬೇಕು ಸೋದರ ನಡುವೆ ಇರ್ಬೇಕಾದ್ರೆ ನಾವೇ ಏನೋ ಪ್ರತ್ಯೇಕವಾಗಿ ಹೇಳಿ ನಾವ್ ಎಲ್ಲಾರ್ಗಿಂತ ಸ್ಪೆಷಲ್ ಪ್ಲೇ ಮಾಡಕ್ ಹೋಗ್ಬಿಡ್ದು ನೋಟ್ಸ್ ಅಂತ ಮೈಂಡ್ ಯಾರಲ್ಲಿ ಇರ್ಬಾರ್ದು ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನಾಗಿರ್ಬಾರ್ದು ಅದನ್ನ ಇರ್ಬಾರ್ದು ಅದಕ್ಕೆ ಹೇಳ್ತಾರಲ್ಲ ಈ ದೀನ ಭಾವವು ಕ್ರಿಸ್ತ ಯೇಸು ಇತ್ತಲ್ಲ ಅದೇ ಮನಸ್ಸು ನಿಮ್ಮಲ್ಲಿ ಏನಾಗ್ಲಿ ಫಸ್ಟ್ ಇರ್ಲಿ ಅಂದ್ರ ದೇವರಿಗೆ ಏನಿದ್ರು ಈಕ್ವಲ್ ಆಗಿದ್ರು ಅಂದ್ರ ದೇವರ ಸ್ವರೂಪದಲ್ಲಿ ಏನಂತಾರೆ ಇದ್ರು ಅಂದ್ರ ಆ ರೀತಿ ಇದ್ದವ್ರು ಕೂಡ ಬುಲತ್ ತಗೋಬೇಕಂದ್ರೆ ಯಾವ ತರ ತಗಿಸ್ಕೊಂಡ್ರು ಮನುಷ್ಯನ ಒಂದು ರೂಪಕ್ಕೆ ಅದು ಎಂತ ಮನುಷ್ಯನ ರೂಪ ಸರ್ವೈಂಟ್ ಎಲ್ಲಾರ್ಗಿಂತ ಕೇಳುವಾಗಿಂತ ಮನುಷ್ಯ ರೂಪ ಬರ್ಬೇಕಂದ್ರೆ ಯೇಸು ಕ್ರಿಸ್ತ ಅದಕ್ಕೆ ಏನ್ ಮಾಡೋದು ತಗ್ಗಿಸ್ಕೊಂಡ ಮನೋಭಾವ ಏನಿತ್ತು ಕ್ರೈಸ್ಟ್ ಇತ್ತು ಅಂದ್ರ ನೆಕ್ಸ್ಟ್ ಇನ್ಯಾವ ತರ ತಗ್ಸ್ಕೊಂಡ್ರೆ ಯೇಸು ಕ್ರಿಸ್ತ ಅಲ್ಲೇ ಓದಿ ಮುಂದೆ ಕೇಳ್ತಾರೆ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ನೋಡ್ರ ಎಷ್ಟು ವಿಧೇಯತೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯತೆ ಆಗ್ಬಿಟ್ರು ಅಂತ ಅಂದ್ರೆ ಏನ್ರಿ ಯೇಸು ಕ್ರಿಸ್ತ ಎರಡು ಸಲ ತಗ್ಸ್ಕೊಂಡ್ರು ಒಂದ್ಸಲಿ ಏನ್ರಿ ಏಂಜಲಿಕ್ ನೇಚರ್ ಬಿಟ್ಟು ಹ್ಯೂಮನ್ ನೇಚರ್ ಜನ್ಮ ತೊಡೋದು ನೆಕ್ಸ್ಟ್ ಇನ್ಯಾವ ತರ ಆ ಒಂದು ಹ್ಯೂಮನ್ ನೇಚರ್ ಅಲ್ಲಿ ಶಿಲ್ವೆ ಮರಣ ಅನುಭವಿಸ್ಬೇಕಲ್ಲ ಇದೆಂಗಿರ್ತಿರುತ್ತೆ ಭಯಂಕರ ಭಯಂಕರ ಕಷ್ಟವಾಗಿತ್ತೆ ಇದನ್ನು ಕೂಡ ಯೇಸು ಕ್ರಿಸ್ತ ಮಾಡುತ್ತೆ ತಗ್ಗಿಸ್ಕೊಂಡು ಅವ್ರು ಒಪ್ಪಿಸ್ಕೊಂಡ್ರೆ ಅದರ ಸೊ ಈ ತರ ಒಂದು ಹಂಬಲ್ ಕ್ಯಾರೆಕ್ಟರ್ ಏನೋ ಇರ್ಬೇಕು ನಮ್ಮಲ್ಲಿರ್ಬೇಕು ಅದರ ಇನ್ಯಾವೊಂದು ಹಂಬಲ್ನೆಸ್ ಎಕ್ಸಾಂಪಲ್ ನಮ್ಗೆಲ್ಲಾನು ಚೆನ್ನಾಗಿ ಗೊತ್ತಿರೋದು ಯಾರು ಯೇಸು ಕ್ರಿಸ್ತ ಮಾಡೋದು ಶಿಷ್ಯರ ಕಾಲುಗಳನ್ನ ತೊಡೋದು ಅದ್ರ ನೋಡಿ ಯೇಸು ಕ್ರಿಸ್ತ ಮಾತಾಡಿದ ಚೆನ್ನಾಗಿ ಓದಿದ್ದೀನಿ ಜಾನ್ 13 ಚಾಪ್ಟರ್ ವರ್ಸಸ್ 12-17 ಜಾನ್ 13 ಚಾಪ್ಟರ್ ನೋಡ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾನ್ ನಿಮ್ಗೆ ಏನ್ ಮಾಡಿದ್ರೆ ನಿಮ್ಗೆ ಏನಾಯ್ತು ನಿಮಗ್ ಗೊತ್ತಾಯ್ತಾ ಅಂತಾರ ಅಂದ್ರೆ ಏನರ್ಥ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಒಂದ್ ಎಕ್ಸಾಂಪಲ್ ಹೇಳ್ಕೊಡ್ತಾರೆ ನೋಡಪ್ಪ ನಾನೇ ಏನ್ ಮಾಡಿದ್ರೆ ನೀವೇನ್ ಮಾಡ್ಬೇಕು ನೀವಿನ್ನೇನಾಗಿರ್ಬೇಕು ನೀವಿನ್ನ ಇದಕ್ಕಿಂತ ಮಾಡಕ್ ಏನಾಗಿರ್ಬೇಕು ನೀವು ರೆಡಿ ಆಗಿರ್ಬೇಕು ಅಂತ ಹೇಳ್ತಾರೆ ಮುಂದೆ ಬನ್ನಿ ಸರ್ ನೋಡ್ರ ಏನಾಗಿರ್ಬೇಕಂತೆ ನಾವು ಲಿಟ್ರಲ್ ಆಗಿ ಕಾಲ್ ತೊಳೆಯೋದಲ್ಲ ಅಂದ್ರ ನಾವೇನಾಗಿರ್ಬೇಕಂದ್ರೆ ಒಬ್ರು ಸಹೋದರಿಗೆ ಅವ್ರ ಮುಂದೆ ತಗ್ಗಿಸ್ಕೊಂಡು ಏನಾಗಿರ್ಬೇಕು ಒಬ್ರಿಗೊಬ್ರಿಗೆ ಸಹಾಯ ಮಾಡೋದಕ್ಕೆ ಸೇವೆ ಮಾಡಕ್ಕೆ ಏನಾಗಿರ್ಬೇಕು ನಾವು ಆ ಒಂದು ಮೈಂಡ್ ನಮ್ಮಲ್ಲಿ ಏನಾಗಬೇಕು ಫಸ್ಟ್ ಆಫ್ ಆಲ್ ಮೈಂಡ್ ಅಲ್ಲಿ ಈ ಒಂದು ಥಾಟ್ಸ್ ಏನಾಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು ಯಾರೋ ಒಬ್ರಿಗೆ ಸೇವೆ ಮಾಡ್ಬೇಕು ಹೇಳ್ಬೇಕ್ರೆ ಹಂಬಲ್ನೆಸ್ ಮನಸ್ಸಲ್ಲಿ ಇದ್ಕೊಂಡು ಏನ್ಬಿಡೋದನ್ನ ಅದನ್ನ ಮಾಡೋದಾಗಿರ್ಬೇಕು ಅಂದ್ರೆ ಅದೇ ಹೊಡ್ಬೇಕಾದ್ರೆ ಏನ್ರಿ ಹೇಳ್ತಾರೆ ಫಿಲಿಪೀನ್ಸ್ ಅಲ್ಲಿ ಎರಡನೇ ಅಧ್ಯಾಯ ಮೂರನೇ ವಚನ ಓದಿ ಇವಾಗ ಫಿಲಿಪೀನ್ಸ್ ಸೆಕೆಂಡ್ ಚಾಪ್ಟರ್ 3rd ವರ್ಸ್ ಪಕ್ಷಪಾತದಿಂದಾಗಲಿ ಅಂದ್ರ ಏನ್ರಿ ಗ್ರೂಪ್ ಗಳು ಮಾಡ್ಕೊಂಡು ಡಿವಿಜನ್ಸ್ ಗಳು ಮಾಡ್ಕೊಂಡು ಏನ್ರಿ ಆತರ ಆಟಿಟ್ಯೂಡ್ ಮಾಡಕ್ ಹೋಗ್ಬಿಡಿ ಆಮೇಲೆ ಅದರ ಪ್ರೈಡ್ ಅದರ ಒಳ್ಳೆ ಹೆಮ್ಮೆ ಅದರ ನಮ್ಗೊಂದು ಪದವಿ ಬರೋ ಗೌರವ ಬರಬೇಕು ಅದ್ರ ಸ್ಟೇಟಸ್ ಬರಬೇಕು ಅಂದ್ಬಿಟ್ಟು ಅದರಿಂದ ಮಾಡಕ್ ಹೋಗ್ಬೇಡಿ ನೋಡ್ರ ಮತ್ತೊಬ್ರು ನೇಮ್ ಮಾಡ್ಲಿ ಇನ್ನೊಬ್ರಿಗಿಂತ ಶ್ರೇಷ್ಠ ನೆನ್ಸ್ಕೊಂಡು ಈ ಒಂದು ಮನಸ್ಸಲ್ಲೇ ಮಾಡಕ್ಕು ಈ ಒಂದು ಮನ್ಸು ಮಾಡ ಅದೇ ಹೇಳೋದಕ್ಕೆ ನೆಕ್ಸ್ಟ್ ಮನ್ಸಿನ ಹೇಳ್ತಾರೆ ಕ್ರಿಸ್ತ ಯೇಸು ಇದ್ದಂತ ಮನ್ಸು ನಿಮ್ಮಲ್ಲಿ ಏನಾಗಿರ್ಲಿ ನಿಮ್ಮಲ್ಲಿ ಮನ್ಸು ಇಟ್ಕೊಂಡು ಏನ್ ಮಾಡಿ ನೀವು ಮಾಡಿ ಯಾಕೆ ಯಾಕೆ ದೇವ್ರ ಹಂಬಲ್ನೆಸ್ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾರೆ ನಾವು ಬೇರೆ ಆಟಿಟ್ಯೂಡ್ ಮಾಡಿದ್ರೆ ದೇವ್ರ ಅಕ್ಸೆಪ್ಟ್ ಮಾಡಲ್ಲ ಬೇರೆ ಮನೋಭಾವದಲ್ಲಿ ನಾವು ದೇವ್ರ ಕೆಲಸಗಳನ್ನ ಮಾಡೋ ದೇವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ವಾ ದೇವ್ರೇ ಮಾಡೋದಿಲ್ಲ ಅದನ್ನ ಅಕ್ಸೆಪ್ಟೇ ಮಾಡೋದಿಲ್ಲ ಓದಿದ್ದೀನಿ ಫಸ್ಟ್ ಪೀಟರ್ 5th chapter 5th ವರ್ಸ್ ಒಂದನೇ ಪೇತ್ರ 5th ವಚನ ಯವನಸ್ಥರೇ ಅದೇ ರೀತಿ ಯಾರಿಗೆ ಅಧೀನರಾಗಿರಿ ಹಿರಿಯರಿಗೆ ನೀವು ಅಧೀನರಾಗಿರ್ರಿ ನೋಡ್ರ ಏನಂತೆ ವಸ್ತ್ರ ಯಾವ ಬಟ್ಟೆ ಹಾಕೋಬೇಕು ದೀನ ಮನೋಭಾವ ಎಂಬಂತ ಒಂದು ವಸ್ತ್ರ ಅಂತ ಧರ್ಸ್ಕೊಟ್ರಪ್ಪ ಅದರ ಧರ್ಸ್ಕೊಂಡು ಏನಾಗಿದೆ ಒಬ್ರಿಗೊಬ್ರು ಏನ್ ಮಾಡಿ ನೀವು ಸರ್ವೆಂಟ್ ಆಟಿಟ್ಯೂಡ್ ಇರ್ಲಿ ಆಮೇಲೆ ನೆಕ್ಸ್ಟ್ ಯಾಕಪ್ಪ ಹಿಂಗ ಹೇಳೋದು ದೇವ್ರು ಯಾವ್ದೇ ಎದುರಿಸ್ತಾರೆ ಅಹಂಕಾರಿಗಳು ಏನ್ ಮಾಡ್ತಾರೆ
ಎದುರಿಸ್ತಾರೆ. ದೀನ ಭಾವ ಉಳ್ಳವ್ರದ್ದು ಏನ್ ಮಾಡ್ತಾರೆ, ಕೃಪೆಯನ್ನು ಅನುಗ್ರಹಿಸ್ತಾರೆ. ನೋಡೋದ ಅದಿಗಳು ಬಿಟ್ರೆ ದೇವರ ಕೃಪೆ ಇರಬೇಕು ಅಂತಂದ್ರೆ ನಾನು ಹಿಂಗಿರ್ಬೇಕು, ದೀನ ಭಾವ ಉಳ್ಳವರನ್ನು ಯೋಚನೆ ಮಾಡಿರ್ತೀರಿ. ದೇವ್ರ ಕೃಪೆ ಒಂದೇ ದಿನ ಕೂಡ ದೇವ್ರ ನಿಲ್ಸ್ಬಿಟ್ರೆ ಹೆಂಗಿತ್ತ ನಮ್ಗೆ ಅಲ್ವ? ದೇವ್ರ ಮುಂದೆ ಹಿಂಗಿಡೋಕಂತದ ದೇವ್ರ ಕೃಪೆ ಇದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಗೆ ದೇವ್ರ ಕೃಪೆ ಬೇಕು ಅಂದ್ರೆ ಫಸ್ಟ್ ಹೆಂಗಿರ್ಬೇಕು, ಹಂಬಲ್ ಆಟಿಟ್ಯೂಡ್ ನಮ್ಮಲ್ಲಿ ಏನಾಗಿರ್ಬೇಕು, ನಮ್ಮಲ್ಲಿ ಇರಬೇಕು ಅಲ್ವರ. ಅದಕ್ಕೆ ಈ ಹ್ಯೂಮಿಲಿಟಿ ನಮ್ಮಲ್ಲಿ ಇದೆಯಾ, ಈ ಗುಣ ನಮ್ಮ ಹೃದಯದ ಮೇಲೆ ಬರ್ದಿದ್ಯಾ ಅದರ. ನೆಕ್ಸ್ಟ್ ನೆಕ್ಸ್ಟ್ ಯಾವ ಗುಣ ನೋಡಿದ್ರೆ ಸಾತ್ವಿಕತ್ವ, ಜೆಂಟಲ್ನೆಸ್ ಅದರ. ಏನಿದು ಅದರ ಏನ್ ಜೆಂಟಲ್ನೆಸ್ ಅದರ? ತಾಯಿ ತನ್ನ ಮಗುನ ಅದರ ಸಾಕ್ಬೇಕಾದ್ರೆ ಎಷ್ಟು ಹೆಂಗ್ ಸಾಕ್ತಾರೆ, ಒರಟಾಗೆ ಸಾಕ್ತಾರ, ಹೆಂಗ್ ಸಾಕ್ತಾರೆ, ತುಂಬಾ ಸಾಫ್ಟ್ ಆಗಿ ತುಂಬಾ ಜೆಂಟಲ್ ಆಗಿ ಅದರ. ಇದೇ ಜೆಂಟಲ್ನೆಸ್ ಅದರ, ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರಲ್ಲ ಅದು ಜೆಂಟಲ್ನೆಸ್ ಅಲ್ಲ. ಟಿಪ್ ಟಾಪ್ ಹಾಕೊಂಡು ಡ್ರೆಸ್ ಹಾಕೊಂಡ್ಬಿಟ್ಟು ಇನ್ನೊಬ್ಬರು ಆಗ್ತದ ಅದರ, ನಾವು ಜ್ಞಾನ ಮುಟ್ಬಿಡಿ ಹೋಗ್ಬಿಟ್ಟು ಹೋಗ್ಬಿಡ್ತದೆ ಆಗ್ಬಿಟ್ಟೆ ಡ್ರೆಸ್ಸಿಂಗ್ ಮೇಕಪ್ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲ, ಅದು ಜೆಂಟಲ್ನೆಸ್ ಅಲ್ಲ ಅದರ. ಅದು ಬಡದ ರಸಲ್ಲಿ ಹೇಳ್ತಾರೆ ರಿಪೀಟ್ ಸರ್, ಅದರ ನಿಜವಾದ ಜೆಂಟಲ್ನೆಸ್ ಏನಂದ್ರೆ ತಾಯಿ ತನ್ನ ಮಗು ಮೇಲೆ ಎಷ್ಟು ಜೆಂಟಲ್ ಆಗಿ ಏನ್ ಮಾಡ್ತದೆ ನೋಡ್ಕೊತ ಬರ್ತದೆ ಸಾಕು ನೋಡಿ. ಇದೇ ಜೆಂಟಲ್ನೆಸ್ ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿ ಇರ್ಬೇಕು. ನೋಡಿ ಬೈಬಲ್ ವಚನ ಓದಿದ್ದೀನಿ, ಐಸಾಯ ಯೆಶಾಯದಲ್ಲಿ 42nd chapter 3rd verse. ಐಸಾಯ 42:3 ನೋಡ್ರಿ, ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ ಮತ್ತೆ ದೇವರ ಮೈಂಡ್ ಬಗ್ಗೆ ಹೇಳ್ತಾರೆ, ಜಜ್ಜಿದ ದಂಡನ್ನು ಮುರಿದು ಹಾಕದೆ ಕಳೆಗುಂದಿದಂತ ದೀಪವನ್ನು ನಂದಿಸದೆ ಅದರ. ಅಂದ್ರೆ ಇವೆರಡು ಕೆಲಸ ಯೋಚನೆ ಮಾಡಿರ್ತೀನಿ, ಎಂತ ದಂಡ ಅಂದ್ರ ಜಜ್ಜಿದ ದಂಡು ಅದರ. ಏನ್ ಜಜ್ಜಿದ ದಂಡು ಅಂದ್ರೆ ಕಡ್ಡಿ ಏನಾಗ್ಬಿಟ್ಟಿದೆ ಫುಲ್ ಒಣಗೋಗ್ಬಿಡೈತೆ ಅಲ್ಲ, ಸುಮ್ಮನೆ ಮುಟ್ರೆ ಏನಾಗ್ತದೆ ಇವಾಗ ಮುರಿದೋಗ್ಬಿಡ್ತಾರೆ. ಅದನ್ನ ಯೇಸುಕ್ಕೂ ಸೇವ್ ಮಾಡಲ್ವಂತೆ, ಅದನ್ನು ಮುಡಿಯಲ್ವಂತೆ. ಕರೆಕ್ಟ್ ಅದೇ ತರ ಹೇಳೋದು, ಜಜ್ಜಿದ ದಂಡನ್ನು ಮುರಿದು ಹಾಕದೆ ನಂದಿದ ಕಳೆಗುಂದಿದ ದೀಪವನ್ನು ನಂದಿಸದೆ. ಅದೇನೆ ದೀಪ ಹೆಂಗೈತೆ ಇವಾಗ, ಇನ್ನೇನು ಆಗೋಗ್ತೈತೆ, ಅದನ್ನ ಏನ್ ಮಾಡಲ್ವ ಯೇಸು ಕ್ರಿಸ್ತ ಆರಿಸಲ್ವಂತೆ. ಅಂದ್ರೆ ಏನ್ ಮೀನಿಂಗು, ಎಷ್ಟು ಜಂಟಲ ನಡ್ಕೊಂತಾರೆ ಅಂತಂದ್ರೆ ವಿಶ್ವಾಸದಲ್ಲಿ ಬಂದಿರೋ ಸಹೋದರಗಳು ಹೆಂಗಿರ್ಬೇಕು, ಜೊತೆ ಇರ್ಬೇಕು, ಐಕ್ಯದಲ್ಲಿ ಇಟ್ಕೋಬೇಕು ಅಂತ ಯೇಸು ಕ್ರಿಸ್ತ ಹೆಂಗ್ ನಡ್ಕೊಂತಾರಂತೆ, ಜಂಟಲ್ ನಡ್ಕೊತಾರೆ. ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತ ಈ ತರ ನಮ್ಮ ಭಕ್ತರ ಕುಟುಂಬ ಹೆಂಗಿರ್ತದೆ ಅಲ್ವ, ಇದ್ರ ಕುಟುಂಬ ಹೆಂಗಿರ್ತದೆ ಫುಲ್ ನಿಶ್ಚಿಂತೆಯಾಗಿ ಕಂಪ್ಲೀಟ್ ಆಗಿ ಯಾರು ಫುಲ್ ಡಿಸ್ಕಸ್ ಮಾಡ್ಬೋದಾ. ಇದರ ಜೆಂಟಲ್ನೆಸ್ ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿ ಇರ್ಬೇಕು. ವಿ ಶುಡ್ ಬಿ ಅಪ್ರೋಚಬಲ್ ಅಲ್ವರ. ಇವಾಗ ಯೇಸು ಕೂತ್ಕೊಂಡ್ಬಿಟ್ಟು ಎಲ್ಲ ಹೇಳ್ತಿರೋ ನಾವು ಅಲ್ಲಿ ಹೇಳ್ಬೇಕಾದ್ರೆ ಗೇಮ್ ಗೇಮ್ ಮಾಡ್ತೀರಾ, ಹಿಂಗೆ ಹೇಳ್ಬಿಟ್ಟು ಹಂಗೆ ಹೇಳೋದು ಹಂಗೆ ಹೇಳಿ ಹಿಂಗೆ ಹೇಳೋದು ಅವರ. ಯೇಸು ಕ್ರಿಸ್ತ ಮುಂದೆ ಏನು ಮಾಡೋಕ್ಕೋಗಲ್ಲ, ಏನೂ ಆ ಥರ ಮಾಡೋಕ್ಕೋಗಲ್ಲ. ಯಾಕೆ ಹೇಳಿ, ಎಲ್ಲರೂ ಯಾರು ಗೊತ್ತೋ ಯಾರು ಗೊತ್ತೋ ಅಂದ್ರೆ ಹಂಗೆ ನೋಡ್ಬೇಕು. ಈ ಜೆಂಟಲ್ನೆಸ್ ಕ್ರೈಸ್ಟ್ಗಿರೋಂಥ ಜೆಂಟಲ್ನೆಸ್ ಏನಿರ್ಬೇಕು ಇರ್ಬೇಕಂದ್ರೆ ಬ್ಯೂಟಿಫುಲ್ ಆಗಿ ಯೇಸು ಕ್ರಿಸ್ತ ಜೆಂಟಲ್ನೆಸ್ ನೋಡ್ಬೋದು ಅಂದ್ರೆ. ಯಾವಾಗ ಒಬ್ಬರನ್ನ ತಿದ್ದಿದ್ರು ಅಂದ್ರೆ ಯಾವ ಥರ ತಿದ್ದಿದ್ರು ಅಂದ್ರೆ ಇದುವರೆಗೂ ಏನಂತ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ತಿದ್ದೋದಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಯಾಕೆ ತಿದ್ದಿದ್ರು, ಪೇದ್ರದ ಏನ್ ಮಾಡೋದ ತಿದ್ದರು ಅಲ್ಲ, ಹೆಂಗೆ ತಿದ್ದು ಕಡಾಗಂಟಿದ್ದು ಅಲ್ಲಿ ಬೈದ್ರ ಏನ್ ಹಿಂಗ್ ಮಾಡ್ಬಿಟ್ಟೆ ನಿಂಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ರ. ಹೆಂಗೆ ರಿಪ್ರೂವ್ ಮಾಡೋದು, ಹೆಂಗೆ ಅವ್ರಿಗೆ ಹೇಳ್ಕೊಟ್ರ ಪ್ರೀತಿಯಿಂದ, ಹೆಂಗ ಹೇಳೋದು ಡೈರೆಕ್ಟ್ ಆಗಿ ಹೇಳಲೇ ಇಲ್ಲ ಅಲ್ಲ, ಇಂಡೈರೆಕ್ಟ್ ಆಗಿ ಹೇಳೋ ನೋಡಿ ಅವ್ರಿಗೆ ಅರ್ಥ ಆಯ್ತಾ. ಯೇಸು ಕ್ರಿಸ್ತ ಏನ್ಬಿಟ್ರ ಅಲ್ಲೇ ಅಲ್ಲೇ ಬಿಟ್ಬಿಟ್ರು. ಯಾಕೆ ಅಂದ್ರೆ ಯೇಸು ಕ್ರಿಸ್ತನ್ಗೆ ಅವನ ಅವಮಾನ ಮಾಡಿ ಕೇವಲ ಪಡಿಸಿ ನಾಚಿಕೆ ಪಡಿಸೋದಲ್ಲ ಏನಿಲ್ಲ ಯೇಸು ಕ್ರಿಸ್ತನ್ಗೆ, ಅಲ್ಲಿ ಇಷ್ಟ ಇರಲ್ಲ. ಮತ್ತೇನು ಇಷ್ಟ ಆಯ್ತು, ಮತ್ತೆ ಅವ್ರಿಗೆ ಏನು ಇಷ್ಟ ಆಯ್ತು, ಒಳ್ಳೆಯದಲ್ಲಿ ನಡೆಸ್ಬೇಕು. ಮತ್ತೆ ಪೇಪರ್ ಏನಾಗ್ಬೇಕು, ಒಳ್ಳೆ ಮನಸ್ಸಿದ್ರೆ ಸಾಕಷ್ಟೇ, ಆ ತಿದ್ಕೊಂಡಂತ ಒಳ್ಳೆ ಗುಣ ಇದ್ರೆ ಸಾಕು ಅಂತಂದ್ಬಿಟ್ಟು ಆ ಪೇಪರ್ ಮನಸ್ಸನ್ನ ಏನ್ ಮಾಡ್ದ ಯೇಸು ಕ್ರಿಸ್ತ ಇದ್ರ ಅದು ಹೆಂಗ್ ಕಂಡಿಡಿದ್ರು ಯೇಸು ಕ್ರಿಸ್ತ ಪೇದ್ರ ನಿಮ್ ಮನಸ್ಸಿನ ಹೆಂಗ್ ಕಂಡಿಡಿದ್ರು. ಇವ್ರ ಬದಲು ಎಪ್ಪಿ ಕೊಡ್ತಾರ ಅಣ್ಣ ಬೇಕಮ್ಮ ಹೋಗ್ಕೊಂಡ್ರಪ್ಪ ಅವ್ನಿಗೆ ಬದಲು ಕೊಡ್ತಿದ್ದ ಯೇಸು ಕ್ರಿಸ್ತ ಏನ ಮಾಡಿರ್ತಾರ, ಆದ್ರೆ ಯೇಸು ಕ್ರಿಸ್ತ ಉತ್ತರ ಕೊಡ್ತಿದ್ರೆ ಏನ್ ಮಾಡಿರೋರ ಆಯ್ತು ಸ್ವಾಮಿ ಏನ್ ಮಾಡಿ ಮೇಯಿಸ್ಬಿಡ್ತಾನೆ ಮೇಯಿಸಿಬಿಡಿ ಹೋಗಿ ನಿಮ್ಮ ಪಡೆ ತಲೆ ಕೆಳಗೆ ಇಟ್ಕೊಂಡ್ಬಿಡಿ ಹೋಗಿ ಅಂತ ಹೇಳಿದ್ರೆ ಈ ತರ ಹೇಳಿದ್ರೆ ಏನ್ ಮಾಡಿರೋ ಯೇಸು ಕ್ರಿಸ್ತ ಇನ್ನೊಂದ್ಸರಿ ಕೇಳ್ತಾರೆ ಇಲ್ಲ ಫಸ್ಟ್ ಟೈಮ್ ಏನ್ ಮಾಡಿರೋ ಆದ್ರೆ ಪೇಪರ್ ಹೆಂಗ್ ಹೆಂಗ್ ರೆಸ್ಪಾನ್ಸ್ ಕೊಟ್ಟಿರ್ಬೇಕು ಅಲ್ವ. ಅಯ್ಯೋ ಸ್ವಾಮಿ ಏನ್ ಮಾಡ್ಬೇಕು ಹೇಳಿ, ನಾನು ಇವ್ರ ಪ್ರೀತಿ ಮಾಡ್ತೀನಿ ನಿಮ್ಗೆ ಗೊತ್ತಿಲ್ವಾ ಅಲ್ವ. ಅವ್ರು ಹೇಳಂತ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಬಾಯಿಂದ ಬರೋಂಥ ಮಾತು ಎಷ್ಟು ಒಂದು ಗ್ರೇಸ್ಫುಲ್ ಆಗಿತ್ತು ಅಂದ್ರೆ
ಯೇಸು ಕ್ರಿಸ್ತ ಗೊತ್ತಾಗಿತ್ತು ಇವ್ರ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ಅಂತ. ಯಾರು ಗೊತ್ತಿತ್ತು? ಕ್ರೈಸ್ಟ್ ಗೊತ್ತಿತ್ತು. ಅದು ಕ್ರೈಸ್ಟ್ ಕಂಡಿಡ್ಕೊಂಡಿದ ತಕ್ಷಣ ಏನ್ ಗೊತ್ತಾ ಮಾಡಿದ್ರು, ತಿರ್ಗಾ ಅದನ್ನ ಏನ್ ಮಾಡೋಕಿಲ್ಲ, ಬೇರೆ ರೀತಿಲಿ ಟಫ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ಹೇಳೋದಕ್ಕೆ ಹೋಗಿಲ್ಲ. ಅಲ್ಲ ಅದು ನೋಡ್ಬೇಕ್ರೆ ಅವ್ರೇನು ನೋಡಿದ್ರೆ ಒಂದು ಸಾಫ್ಟ್ ಆನ್ಸರ್, ರಿಪೆಂಟೆನ್ಸ್ ಇದೆ, ಪ್ರಾಪರ್ ವೇ. ಅಲ್ಲ ಅದೇ ಏನ್ ಮಾಡ್ದ ಗುಡನ, ಆ ಸಾಫ್ಟ್ ಹಾರ್ಟ್ ಇತ್ತಲ್ಲ ಪೇಟ್ರಲ್ಲಿ, ಅದನ್ನೇ ಯಾರು ಕಂಡಿರ್ತದ? ಅದರ ನೋಡ್ಬೇಕ್ರೆ ಇದೇ ಆಟಿಟ್ಯೂಡ್ ಅದರ ಯಾರಲ್ಲಿರ್ಬೇಕು, ನಮ್ಮಲ್ಲಿರ್ಬೇಕು. ಅದೇ ನೋಡಿ, ಅದಕ್ಕೆ ಬ್ರದರ್ ಅಸಲ್ ಜೆಂಟಲ್ನೆಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ರಿಪೀಟ್ 2807 ಹೇಳ್ತಾರೆ. ಅದರ ಏನ್ ಹೇಳ್ತಾರೆ ಅಂದ್ರೆ, ಇದು ಮನೇಲಿ ಓದಿ ಎಲ್ಲ ಪಾಯಿಂಟ್ಸ್ ಹೇಳಕ್ಕಾಗಲ್ಲ. ಮೆನಿ ಫೀಲ್ ಆಸ್ ದೋ ದೇ ಮಸ್ಟ್ ಎಕ್ಸಾಕ್ಟ್ ಫ್ರಮ್ ಎ ಬ್ರದರ್ ಆರ್ ಎ ಸಿಸ್ಟರ್ ಎ ವೆರಿ ಡಿಸೈಡೆಡ್ ಅಪಾಲಜಿ ಫಾರ್ ಎನಿ ಆಕ್ಟ್ ಆಫ್ ಡಿಸ್ಕರ್ಟಸಿ ಇವನ್ ದೋ ಮಸ್ಟ್ ಲೆಸ್ ಇಂಪಾರ್ಟೆಂಟ್ ದನ್ ಪೀಟರ್ಸ್ ಮಿಸ್ ಡಿ. ಕೇಳಿದ್ರೆ ನೋಡ್ತಾರೆ, ಓ ನಾನು ಬಂದು ಸಾರಿನೇ ಕೇಳ್ಬೇಕು, ಸಾರಿ ಕೇಳೋರ್ಗು ನಾನು ಏನ್ ಮಾಡೋದಿಲ್ಲ, ಕ್ಷಮಿಸೋದೇ ಇಲ್ಲ ಅಂದ್ಬಿಟ್ಟಾದ್ರ ಪೇದ್ರು ಮಾಡಿರೋದಕ್ಕಿಂತ ತಪ್ಪ. ಪೇದ್ರು ಏನ್ ಮಾಡೋದು, ಯೇಸು ಕ್ರಿಸ್ತನ ನಮ್ಮನ್ನೇನ್ ಮಾಡೋದು, ಆತರ ನಮ್ಮನ್ನೇನ್ ನಿರಾಕರಿಸಿಲ್ವಲ್ಲ. ಅಲ್ಲ ಹಂಗಿರ್ಬೇಕ್ರೆ ಅದಕ್ಕೆ ಅದಕ್ಕಿಂತ ದೊಡ್ಡ ತಪ್ಪು ಏನ್ ಮಾಡಿರಲ್ಲ ನಮ್ಮ ಸಹೋದರುಗಳು ಮಾಡಿರಲ್ಲ. ಕರೆಕ್ಟ್ ಆಗಿ ಬಂದು ಸಾರಿ ಕೇಳೋ ತನಕ ನಾನು ಏನ್ ಮಾಡಕ್ ಹೋಗ್ಬಿಡ್ದು, ವೇಟ್ ಮಾಡಕ್ ಹೋಗ್ಬಿಡ್ದು. ಅದ್ರ ಅದಕ್ಕೆ ನೋಡ್ಬೇಕ್ರೆ ಕೈಂಡ್ನೆಸ್ ಅದರ ಹೆಂಗಿರ್ಬೇಕು ಅಂತಂದ್ರೆ ಹೇಳಿರ್ತದೆ ಇದು ರಿಪೀಟ್ ಅಲ್ಲಿ ಓದಿ ಮನೇಲಿ. ಅದರ ಆತರ ಒಂದು ಕೈಂಡ್ನೆಸ್ ಏನಾಗಿರ್ಬೇಕು ನಮ್ಮಲ್ಲಿ, ಏನ್ರಿ ಜೆಂಟ್ಲ್ನೆಸ್ ಅದು ನಮ್ಮಲ್ಲಿ ಇರಬೇಕು. ಅದರ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಗುಣ ಯಾವ್ದು ಏನ್ ಬರ್ತಾರೆ ಇಂಗ್ಲಿಷ್ ಅಲ್ಲಿ, ದೀರ್ಘ ಶಾಂತಿ, ಪೇಷನ್ಸ್. ಏನಪ್ಪ ಇದು, ಇದು ಪೇಷನ್ಸ್ ಆ ನೀಡಿಯ ಪುರುವೆ, ಇದು ಪೇಷನ್ಸ್ ಆ ಎಸ್ ನೋ ಯಾವುದೋ ಒಂದು ಹೇಳ್ತೆ ನೋಡ್ದಾ. ಇದಕ್ಕೆಲ್ಲ ನಗು ಬಂದದೆ, ಇದಕ್ಕೆಲ್ಲ ರಿಯಾಕ್ಷನ್ ಬಂದದೆ, ಇದಕ್ಕೆಲ್ಲ ಬರೋದಿಲ್ಲ. ಸರಿ ಹೇಳ್ರಿ ಇದೇನಿದು, ಹಂಗ ನಾವೆಲ್ಲ ಈ ಹೇಳೋಣ. ಇನ್ನೊಂದು ಅದು ಸರಿ ಮಿಸ್ಟೇಕ್ ಹೇಳ್ತೀನಿ, ಇನ್ನಾದ್ರೆ ಆರಾಮಾಗಿ ಇಷ್ಟು ಉತ್ತರ ಕೊಡಿ. ನೋಡ ಇದು ಸರಿ, ಇದು ಪೇಷನ್ಸ್ ಆ ಯಾಕಂತಾರ ಇಲ್ಲ ಪೇಷನ್ಸ್ ಅಲ್ಲ ಅಂತ. ಪಾಪ ಎಷ್ಟು ಸಾಫ್ಟ್ ಆಗಿ ನಿಧಾನವಾಗಿ ಏನ್ ಮಾಡ್ತಾ ಇದ್ದೆ ಹೋಗ್ತಾ ಇದ್ದೆ, ಇದು ಪೇಷನ್ಸ್ ಅಲ್ವಾ. ಮತ್ತೇನಿದು ಇದೇನು ಅಂದ್ರೆ, ಇದು ಪೇಷನ್ಸ್ ಅಲ್ವೇ ಅಲ್ಲ, ಏನಿದು ಸೋಂಬೇರಿ ಅಲ್ವರ. ಆಕ್ಚುಲಿ ಜಸ್ಟ್ ಸುಮ್ಮನೆ ಅಂದ್ರೆ ಆ ಇಮೇಜ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಅವ್ನು ಏನ್ ಮಾಡ್ಬೋದು, ಸರಿ ಅಪ್ಪ ಇದ್ರ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಅವನೇ ನಡ್ಕೊಂಡು ಹೋಗೋದು ಫಾಸ್ಟ್ ಆಗಿ. ಅಂದ್ರೆ ಅದು ಹೋಗೋ ಜಸ್ತು ಅಂತೆ, ಅದ್ರ ಮೇಲೆ ಇವನೊಬ್ಬ ಬಾರ. ಅದ್ರ ಆಕ್ಚುಲಿ ನೋಡ್ಬೇಕ್ರೆ ಪೇಷನ್ಸ್ ಅಂದ್ರೆ ಇದಲ್ಲ, ದಯವಿಟ್ಟು ಪೇಷನ್ಸ್ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ ಅಲ್ವರ. ಸೊ ಪೇಷನ್ಸ್ ಅಂದ್ರೆ ಏನು ಅಲ್ರ, ಪೇಷನ್ಸ್ ಅಂದ್ರೆ ಏನ್ರಿ, ಫಾರ್ಟಿಟ್ಯೂಡ್ ಅಥವಾ ಅಂದ್ರೆ ಲಾಂಗ್ ಸಫರಿಂಗ್ ಅಂತ ಕೆಲವೊಂದು ಕಡೆ ಹೇಳ್ತಾರೆ, ಫಾರ್ಬೇರೆನ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಏನಪ್ಪ ಅವರು ಉದಾಹರಣೆ ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ, ಜೀಸಸ್ಗೆ ತುಂಬಾ ಒಂದು ಪೇಷನ್ಸ್ ಇತ್ತು. ಅದರ ಇತ್ತು ಯಾವ ತರ ಅಂದ್ರೆ, ಇಸ್ರೇಲ್ ಜನಗಳು ಮಾಡಿರೋ ಎಲ್ಲಾ ತಪ್ಪುಗಳನ್ನ ಮಾಡಿದ್ರು ಅವರು, ಇಸ್ರೇಲ್ ಜನಗಳು ತಪ್ಪುಗಳೇ ಮಾಡಿದ್ರು ಯೇಸು ಕ್ರಿಸ್ತು ಸಹಿಸ್ಕೊಂಡ್ರ ಇಲ್ಲ. ಅದರ ತಾಳ್ಮೆ ಇತ್ತು ಅವ್ರಿಗೆ, ಅದರ ಎಷ್ಟು ವರ್ಷ ತಾಳ್ಮೆ ಇದ್ರು ದೇವರು ಇಸ್ರೇಲ್ ಜನಗಳ ಹತ್ರ, ಎಷ್ಟು ವರ್ಷ ಎಷ್ಟು ವರ್ಷ ಕೃಪೆ ಕೊಟ್ರು ಅವ್ರಿಗೆ. ಯಾಕೋಬ ಸಾಯ್ಬೇಕಾದ್ರೆ ಕೃಪೆ ಕೊಡಕ್ ಶುರು ಮಾಡೋರು ಅಂತೀನಿ. ಅಲ್ಲಿಂದ ಯೇಸು ಕ್ರಿಸ್ತ ಶಿಲುಬೆ ಸಾಯ್ತಾನೆ ಕೇಳ್ಬಿಡ್ದು ಅವ್ರಿಗೆ ದೇವ್ರ ಕೃಪೆ ಕೊಟ್ರು. ಎಷ್ಟು ವರ್ಷ, 1845 ವರ್ಷ. ಏನ್ರಿ 1845 ಇಯರ್ಸ್ ದೇವ್ರು ಏನಾಗಿದ್ರು ಇವಾಗ ಪೇಷನ್ಸ್ ಆಗಿದ್ದಾರೆ ಅಲ್ಲ. ಓದಿದ್ದೀನಿ ರೋಮಾಪುರದಲ್ಲಿ 9:22 ಸಹಿಸಿಕೊಂಡಿದ್ದಾರೆ. ಏನೆಲ್ಲ ಇಸ್ರೇಲ್ ಜನಗಳಿಗೆ ಇದು ಮಾಡೋರು, ಯಾವ್ಯಾವ ಇಸ್ರೇಲ್ ಜನಗಳು ಪಾಪ ಮಾಡೋರೆ, ಅದ್ರ ದೇವ್ರೇನಾಗಿರುತ್ತೆ ತಾಳ್ಮೆ ಮಾಡೋರಾಗಿದ್ರು. ಅದರ ಇವನ್ ಇನ್ಫ್ಯಾಕ್ಟ್ ಯೇಸು ಕ್ರಿಸ್ತ ಭೂಲೋಕ ಬರ್ಬೇಕಾದ್ರೆ ಏನ್ ಮಾಡ್ತಾರ ಅವರು, ಬಹು ತಾಳ್ಮೆಯಿಂದಿದ್ರು. ಎಷ್ಟು ವರ್ಷ ಇದ್ರು ಯೇಸು ಕ್ರಿಸ್ತ ಇಸ್ರೇಲ್ ಜನಗಳಿದ್ರೆ ತಾಳ್ಮೆ, 33.5 ಇಯರ್ಸ್, ಎಸ್ಪೆಷಲಿ 3.5 ಇಯರ್ಸ್ ಮಿನಿಸ್ಟ್ರಿ ಟೈಮಲ್ಲಿ ಏನ್ ಮಾಡೋದು ದೇವರು, ಒಂದು ಕೃಪೆ ಕೊಟ್ಟು ಗೊತ್ತಾ, ಆ ಕೃಪೆ ಟೈಮಲ್ಲೆಲ್ಲ ಯೇಸು ಕ್ರಿಸ್ತ ಏನ್ ಮಾಡುತ್ತೆ ತಾಳ್ಮೆಯಿಂದಿದ್ರು. ವ್ಯವಸ್ಥೆ ಮಾಡಿ ನಾವು ಯಾರಿಗೋ ಪಾಠ ಹೇಳ್ಕೊಡ್ಬೇಕಾದ್ರೆ 3 ವರ್ಷ ಹೇಳ್ಕೊಂಡ್ರೆ ಕೇಳಲನ್ನ ನಾವೇನ್ ಮಾಡ್ತೀರಿ, 3 ವರ್ಷ ಹೇಳ್ಕೊಡೋದಿಲ್ಲ ಬಿಡ್ರಿ, ಒಂದೇ ವರ್ಷಕ್ಕೆ ಏನ್ ಮಾಡ್ತೀವಿ ನಾವು. ಅದರ ಯೇಸು ಕ್ರಿಸ್ತ ಎಷ್ಟು ವರ್ಷ ತಾಳ್ಮೆ ಇದೆ ಅಂದ್ರೆ 3.5 ಇಯರ್ಸ್. ಅದರ ಯಾರ ಜೊತೆಗೆ,
ಇಸ್ರೇಲ್ ಜನರ ಓದಿಂತೀನಿ ಇಲ್ಲ ಮ್ಯಾಥ್ಯೂ 23:37 ಕಳುಹಿಸಿಕೊಂಡವರನ್ನು ಕಂದೆಸೆದುಕೊಳ್ಳುವವಳೇ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನ ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಆದ್ರೆ ನಿಮ್ಗೆ ಮನಸ್ಸಿಲ್ಲದೆ ಹೋಯ್ತು ಅದರ ಬಹು ತಾಳ್ಮೆಂದಿದ್ರು. ಸೊ ಯಾವಾಗ ಇವ್ರಿಗೆ ಮನಸ್ಸಿಲ್ಲದೆ ಹೋಯ್ತು ಇಜ್ಜತ್ತಿಗೆ ನೋಡಿ ದೇವ್ರು ಇವಾಗ ರಿಜೆಕ್ಟ್ ಮಾಡ್ಬಿಟ್ರು ಅಲ್ರ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಇನ್ನೊಂದು ತಾಳ್ಮೆ ಎಲ್ಲಿ ನೋಡ್ಬೋದು ಅಂತಂದ್ರೆ ಏನ್ರಿ ಆ ಒಂದು ಅಡುಗೆಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನ್ರಿ ಭಯಂಕರವಾದಂತ ಒಂದು ಅಲೆಗಳು ಬಂದ್ಬಿಡ್ತಾರೆ. ಯೇಸು ಕ್ರಿಸ್ತು ಏನ್ ಮಾಡ್ತಿದ್ರು ಅಲ್ಲೇ ಅಲ್ಲೇ ಇದೇ ಮಾಡ್ತಾ ಇರ್ತಾರೆ. ಅದರ ಶಿಷ್ಯರುಗಳು ಯಾವ ಥರ ಕೂತಾರೆ, ಯೋ ಸ್ವಾಮಿ ನಿಮ್ಗೆ ಅಷ್ಟು ಕನ್ಸರ್ನ್ ಇಲ್ವಾ, ಎದೋಳಿ ನಾವು ಏನ್ ಮಾಡ್ತಾ ಇದ್ರಿ, ನಾವು ಮುರಿತಾ ಇದ್ರೆ ನಮ್ದು ಏನ್ ಮಾಡ್ರಿ ನೀವು ಕಾಪಾಡಿ ಅಂತ ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಹೆಂಗ್ ರಿಯಾಕ್ಟ್ ಮಾಡಿದ್ರು ಅದರ ತಾಳ್ಮೆ ನಿಮ್ಮ ಅವರು ರಿಯಾಕ್ಟ್ ಮಾಡಿದ್ರು. ಯಾಕಪ್ಪ ಯೇಸು ಕ್ರಿಸ್ತು ನಿಮ್ಗೆ ಫಸ್ಟೇ ಗೊತ್ತಿರಲಿಲ್ವಾ, ಎಲ್ಲ ಗೊತ್ತಿತ್ತು ಅಲ್ಲ. ನೆಕ್ಸ್ಟ್ ಇನ್ ಯಾವ ಥರ ಅಂದ್ರೆ ಪೇದ್ರಿಗೆ ಅದರ ನೀರ್ ಮೇಲೆ ನಡ್ಕೊಂಡು ಬಾ ಅಂತ ಹೇಳ್ತಾರಲ್ಲ ಅಲ್ವರ. ಅವಾಗ ನಡ್ಕೊಂಡು ಬರ್ಬೇಕ್ರೆ ಪೇತ್ರ ಏನ್ ಮಾಡ್ತಾರೆ, ಫಸ್ಟ್ ಚೆನ್ನಾಗಿ ನಡೀತಾನೆ ಹೇಳ್ತಾರೆ. ಆಮೇಲೆ ಏನಾಗ್ಬಿಡುತ್ತೆ ಇವ್ರಿಗೆ, ಆಮೇಲೆ ಡೌಟ್ ಬರೀ ತಕ್ಷಣ ಏನಾಗ್ತಾರೆ ಅಲ್ಲಿ ಮುಳುಗೋದಕ್ಷ ಯೇಸು ಕ್ರಿಸ್ತು ಮಾಡಿದ್ರು ಮತ್ತೆ ತಾಳ್ಮೆಯಿಂದ ಇದ್ರು. ಇದೇ ತರ ಕಟ್ಟಲಿ ಬಿಡ್ಕಂತ ಸೋದರ ಸೋದ್ರೆ ಏನ್ರಿ ನಾವ್ ಹೆಂಗಿರ್ಬೇಕು, ತಾಳ್ಮೆಯಿಂದ ಇರಬೇಕು ಅಂದ್ರೆ ನಮ್ಮ ಸೋದರ ಸೋದರಗಳ ಜೊತೆಗೆ ನಾವ್ ಹೆಂಗಿರ್ಬೇಕು, ತಾಳ್ಮೆ ಉಳ್ಳವರಾಗಿರ್ಬೇಕು ಅಂದ್ರ ಯಾವ ತರ ತಾಳ್ಮೆ, ಯೇಸು ಕ್ರಿಸ್ತು ಯಾವ ತರ ತಾಳ್ಮೆ ಉಳ್ಳವರಾಗಿದ್ರು ಇದೇ ತರ ತಾಳ್ಮೆ ಗುಣ ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿ ಇರ್ಬೇಕು. ಅದರ ನೆಕ್ಸ್ಟ್ ಗುಣ ಯಾವ್ದು, ಓರ್ವರ್ ಸಂಗಿ ಫಾರ್ ಬೇರಿಂಗ್ ಅಂತ ಹೇಳ್ತಾರೆ ಅವರ. ಏನ್ ಫಾರ್ ಬೇರಿಂಗ್ ಅಂದ್ರೆ ಇದು ನಮ್ದು ಅರ್ಥ ಆಗ ರೀತಿ ಹೇಳ್ಬೇಕು ಅಂದ್ರೆ ನೋಡಿ, ಈ ತರ ಒಂದು ಕಾಲೇಜ್ ಲೆಕ್ಚರರ್ ರೂಮ್ ಅವರ ನೋಡಿ, ಸ್ಟೂಡೆಂಟ್ಸ್ಗಳು ಗೊತ್ತವ್ರೆ ಒಂದ್ ದೊಡ್ಡ ಬೋರ್ಡ್ ಮೇಲೆ ಏನ್ ಮಾಡವ್ರೆ ಏನೆಲ್ಲ ಬರ್ತಾವ್ ನೋಡಿ ಅಲ್ಲ, ಇಷ್ಟೊಂದೆಲ್ಲ ಬರ್ತಾರೆ ಏನಾಗ್ತದೆ ತಲೆಗೆ ಏನಾಗಲ್ಲ, ಏನು ಹೋಗಲ್ಲ, ಕೂತಿದ್ರು ಹೆಂಗಿರ್ತದೆ ಏನಪ್ಪ ಈ ಲೆಕ್ಚರ್, ಈ ಬೋರಿಂಗ್ ಲೆಕ್ಚರ್ ಕೂತ್ಕೊಳಕ್ಕಿಂತ ಸುಮ್ಮನೆ ಇರೋದಿಲ್ರಿ ವಾಸಿ ಅಂದ್ಬಿಟ್ಟು ಸರಿ ಏನು ಮಾಡೋಕ್ಕಾಗ್ತದೆ ಇವಾಗ ಆ ಸ್ಟೂಡೆಂಟ್ಸ್ ಕೂತಾರೆ ಇವ್ರು ಲೆಕ್ಚರ್ ಕೊಡ್ತಾರೆ ಕೂಡ ಓಡ ಮಾಡಕ್ಕಾಗದ ಮತ್ತೇನು ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಅದರ ಸಿಚುವೇಶನ್ ಹೆಂಗಿದೆ ಅಂದ್ರೆ ಏನ್ ಮಾಡ್ತೀವಿ ತಾಳ್ಮೆಯಿಂದ ಇದನ್ನೇ ಹೇಳೋದು. ಅದೇ ಸ್ಟ್ರಾಂಗ್ ಪ್ರಿಪೇರ್ನೆಸ್ ಹೇಳ್ಬೇಕು ಅರ್ಥ ಏನಂದ್ರೆ ಟು ಪುಟ್ ಅಪ್ ವಿತ್ ಸಹಿಸಿಕೊಳ್ಳೋದು. ಯೇಸು ಕ್ರಿಸ್ತನ ಒಂದು ಸಹಿಸಿಕೊಂಡಂತ ಗುಣ ಎಲ್ಲಿ ನಾವು ಬ್ಯೂಟಿಫುಲ್ ಮಾಡ್ತಾ ಇದ್ರೆ ಜುಡಾಸ್, ಜುಡಾಸ್ ಏನ್ ಮಾಡ್ತಾರೆ ಬಂದಿ ಯೇಸು ಕ್ರಿಸ್ತ ಏನ್ ಮಾಡ್ತಾನೆ ಮುತ್ಕೊಟ್ಟು ಏನ್ ಮಾಡ್ತಾರೆ ಇಟ್ಕೊಡ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅವಾಗ ಏನ್ ಕೋಪ ಬಂದಿರ್ಬೋದಲ್ಲ, ಯೇಸು ಕ್ರಿಸ್ತ ಫಸ್ಟೇ ಗೊತ್ತಿ ಇವರೇ ಇಟ್ಕೊಡ್ತಾರೆ ಅಂತ ನೀ ಏನ್ ಮಾಡೋದಪ್ಪ ಮಾಡಪ್ಪ ಜಲ್ದಿ ಹೋಗೋ ಅಂತ ಹೇಳ್ಬೇಕ್ರೆ ಫಟ್ ಅಂತ ಎತ್ಕೊಂಡು ಏನ್ ಮಾಡ್ತಾ ಇದ್ರು ಏನ್ ಹೋಗ್ತಾರೆ ಅವ್ರು ಏನ್ ಅಟಿಟ್ಯೂಡ್ ನೋಡ್ರಿ ಹೋಯ್ತಾನೆ ಇವರೇ. ಅದು ಸ್ವಲ್ಪ ಮನಸ್ಸಿಗೆ ಸಾಕ್ಷಿ ಕೂಡ ಅಯ್ಯೋ ಹಿಂಗೆ ಹೇಳ್ತಾವ್ರೆ ನಾನು ತಿಂದ್ಕೊಬೇಕು ಏನಿಲ್ಲ ಹೋಗ್ತಾನೆ ಅವ್ರು ಅವ್ರು ಮಾಡ್ಕೊಂಡೆ ಬಂದ್ಬಿಟ್ರಲ್ಲ ಬಂದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಹತ್ರ ಏನ್ ಮಾಡ್ತಾರೆ ಯಾವ ತರ ಪೊಲೈಟ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರ ಏನು ಗೊತ್ತಿಲ್ಲದಿರೋ ತರ ಯೇಸು ಕ್ರಿಸ್ತನ ಬಗ್ಗೆ ಎಲ್ಲಾ ಚೆನ್ನಾಗಿ ಯಾರು ಗೊತ್ತಿತ್ತು ಉಲ್ಲಾಸ ಗೊತ್ತಿತ್ತು, ಆದ್ರೂ ಕೂಡ ಎಷ್ಟು ಕಪಟವಾಗಿ ನಡ್ಕೊಂತಾರೆ ಅಂದ್ರೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಮುತ್ಕೊಬಿಟ್ಟು ಗುರುವೇ ಅಂತ ಹೇಳ್ಬೇಕು ಯೇಸು ಕ್ರಿಸ್ತ ಏನ್ ಮಾಡ್ರ ಏನಪ್ಪ ಸ್ನೇಹಿತನೇ ನನ್ನ ಮನುಷ್ಯ ಕುಮಾರನ್ನ ಮುತ್ಕೊಟ್ಟು ಏನ್ ಮಾಡ್ತೀಯ ಇಟ್ಕೊಡ್ತಾ ಇದೀಯಾ ಅಂತ ಹೇಳಿದ್ರು ಅಷ್ಟೇ ಹೊರತು ಅದನ್ನ ಹೇಳಿರ್ಬೇಕು ಯಾವ ಟೋನಲ್ಲಿ ಹೇಳ್ತೀರಿ ಯೇಸು ಕ್ರಿಸ್ತು ಅದರ ಏನ್ ಸಾಫ್ಟ್ ಆಗಿ ಹೇಳ್ತಾರೆ ಅಂದ್ರೆ ಆ ಮನ್ಸು ಕಡ್ಗೋಗ್ಬೇಕು ಆ ತರನೇ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅದೇ ಫಾರ್ ಬೇರಿಂಗ್. ಯೇಸು ಕ್ರಿಸ್ತು ಆ ಮೂಮೆಂಟ್ ಅಲ್ಲಿ ಕೂಡ ನೆಗೆಟಿವ್ ಆಗಿ ಮಾಡಕ್ ಹೋಗಿಲ್ಲ, ಅದ್ಮೇಲೆ ರಿಯಾಕ್ಟ್ ಮಾಡಕ್ ಹೋಗಿಲ್ಲ ಅದರ ನೆಗೆಟಿವ್ ರಿಯಾಕ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅದರ. ಅದೇ ನೋಡ್ಬೇಕ್ರೆ ಈ ಫಾರ್ ಬೇರೆನ್ಸ್ ಅದರ ಯಾರಲ್ಲಿ ಇರ್ಬೇಕು ನಮ್ಮಲ್ಲಿರ್ಬೇಕು ಅದರ. ಸೊ ಅದೇ ತರ ನೋಡ್ಬೇಕು ಒಂದು ಪ್ಯಾರಾಬಲ್ ಹೇಳ್ತಾರೆ ಅದರ ಒಂದು ದ್ರಾಕ್ಷಿ ತೋಟದಲ್ಲಿ ನಡುವೆ ಏನಾಗಿರುತ್ತೆ ಒಂದು ಅಂಜೂರದ ಮರ ಹಾಕಿದ್ರಂತೆ, ಆ ಅಂಜೂರದ ಮರಕ್ಕೆ ಚೆನ್ನಾಗಿ ನೀರೆಲ್ಲ ಹಾಕ್ಬಿಟ್ಟು ಮಾಡಂತೆ ತುಂಬಾ ಟೈಮ್ ಕೊಟ್ರಂತೆ, ಆದ್ರೆ ಅದೇನ್ ಬರ್ಲಿಲ್ವಂತೆ ಫಲ ಬರ್ಲಿಲ್ವಂತೆ. ಅವಾಗ ಯಜಮಾನ ಬಂದ ಹೇಳ್ತಾನೆ ಅದನ್ನ ಕತ್ತರಿಸಾಕ್ ಬಿಡೋಣ ಏನ್ ವೇಸ್ಟು ಅಂತ ಹೇಳ್ತಾರೆ. ಅವಾಗ ತೋಟಗಾರ ಬಂದು ಏನ್ ಹೇಳ್ತಾರೆ ಇನ್ನೊಂದು ವರ್ಷ ಟೈಮ್ ಕೊಡಿ ಸರ್ ಅಲ್ವಾ, ಇನ್ನೊಂದು ವರ್ಷ ಟೈಮ್ ಕೊಡಿ ನಾನು ಏನ್ ಮಾಡ್ತೀನಿ ಮೊದ್ಲಿಕ್ಕಿಂತ ಇನ್ನ ಹೆಚ್ಚು ಪ್ರಯಾಸ ಮಾಡ್ತೀನಿ ಅಂದ್ರ ಇನ್ನೊಂದ್ ಸತಿ ಅವ್ರು ಏನ್ ಮಾಡ ಪ್ರಯಾಸ ಮಾಡ್ದ ಇನ್ನ ಫಲಗಳು ಕೊಡ್ಬೋದು ಎಫರ್ಟ್ಸ್ ಹಾಕಾರ ಅಂತ ಹೇಳ್ತಾರ. ಅದೇ ಫಾರ್ ಬ್ಯಾರೆನ್ಸ್ ಅದರ ಇದೇ ತರ ದೇವರು ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರು 3 ಇಯರ್ಸ್ ಆಲ್ರೆಡಿ ಟೈಮ್ ಕೊಟ್ಟಿದ್ರು, ಯೇಸು ಕ್ರಿಸ್ತನ ಮುಖಾಂತರ ಏನ್ ಮಾಡಿದ್ರು ಇನ್ನೊಂದು ವರ್ಷ ಟೈಮ್
ಅದನ್ನ ದೇವರು ಅವಾಗೆ ಎಲ್ಲ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಇನ್ನೊಂದು ವರ್ಷ ಕೃಪೆ ಅಡಿಷನಲ್ ಯಾರ ಮುಖಾಂತರ ಕೊಡ್ಬೇಕು ಅಂತ ನೋಡಿದ್ರು ಕ್ರೈಸ್ಟ್ ಮುಖಾಂತರ. ಯಾಕೆ ಇವಾಗ ಫಲ ಕೊಡ್ತದ ಅಂತ ಒಂದು ಅಟ್ಲೀಸ್ಟ್ ಇವಾಗ ಒಂದು ಫ್ರೂಟ್ಸ್ ಕೊಡ್ತಾರ. ಅದೇ ತರ ಕರ್ತನೆ ಪ್ರೀತಿಯನ್ನು ಸೋದರ ಸೋದರೆ ನಮ್ಮ ಒಂದು ಒಂದು ಸಹಿಸ್ಕೊಳ್ಳುವಂತ ಗುಣ ಹೆಂಗಿರ್ಬೇಕು ಅದನ್ನ ಓದಿದ್ದೀವಿ ನಮ್ಮ ಪುರದಲ್ಲಿ 15:1 Romans 15:1. ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳೇ ಮಾಡಿದ್ದಾವೆ ನೋಡ್ಬೇಕಂದ್ರೆ ಯಾರು ಸ್ಟ್ರಾಂಗ್ ಆಗಿದ್ರು ವೀಕ್ ಆಗಿರೋ ಸೋದ್ರು ಏನ್ ಮಾಡ್ಬೇಕು ಸಹಿಸ್ಕೊಳ್ಬೇಕು. ಎಲ್ಲರೂ ಒಂದೇ ತರ ಪರ್ಫೆಕ್ಷನ್ ಅಲ್ಲ, ಎಲ್ಲ ಒಂದೇ ಸತಿ ಪರ್ಫೆಕ್ಷನ್ಗೆ ಬರಲಿಲ್ಲ. ಇಷ್ಟು ದಿನ ಆಯ್ತಾ, ಇನ್ನೊಂದು ವರ್ಷ ಟೈಮ್ ಕೊಡಿ, ಇನ್ನೊಂದ್ ಸತಿ ಏನ್ ಮಾಡಿ ಟೈಮು ಕೊಡಿ, ಸಹಿಸ್ಕೊಂಡ್ರಿ. ಅದರ ಮೋಸ್ಟ್ ಏನಾಗ್ಬೋದು ಇವತ್ತಿಲ್ಲ ನಾಳೆ ಏನಾಗ್ಬೋದು ಸರಿಯಾಗ್ಬೋದು. ಇದೇ ಒಂದು ಫೋರ್ ಮೇರೆಸ್ ಅಲ್ಲಿ ದೇವ್ರು ನಮ್ಮನ್ನ ಸಹಿಸ್ಕೊಂತವ್ರೆ. ಯೋಚನೆ ಮಾಡ್ರಿ, ಯಾವ್ದೋ ಇವ ನಮ್ಮ ಮಾಡಿರೋ ಪಾಪಗಳ ತಗೊಂಡ್ರೆ ದೇವ್ರೇ ಮಾಡೋದು ನಮ್ಮ ಇಮ್ಮಿಡಿಯಾಗೆ ಇಮ್ಮಿಡಿಯಾಗಿ ನಮ್ಗೆ ತಕ್ಕೊಳ್ಳೋದು. ಆದ್ರೆ ದೇವ್ರು ನಮ್ಗೆ ಇದುವರೆಗೆ ಮಾಡೋದ್ ಕೃಪೆ ಕೊಟ್ಟಿ ಸಹಿಸ್ಕೊಂತಾರ ಅಂತಂದ್ರೆ ಇದೇ ಅಂದ್ರೆ ಇದೇ ಗಾಡ್ಸ್ ಗ್ರೇಸ್. ಅದರ ನೆಕ್ಸ್ಟ್ ಗುಣ ಏನದು ನೋಡಿ, ಕ್ಷಮಿಸೋದಂದ್ರೆ ಹಿಂಗೆ ಕ್ಷಮಿಸೋದಂದ್ರೆ ಹೆಂಗೆ ಹಿಂಗೆ ಅದರ ಕ್ಷಮಿಸ್ಬಿಟ್ಟು ಏನ್ ಮಾಡೋದು ರೈಟ್ ಅಬೌಟ್ ನಮ್ಮ ಅಂತರ ಒಯ್ದಾರದೆ ಅದರ ನಿಮ್ ಪಾಂಡಿ ಹೋಗೋದು ಅನ್ಕೊಂಡು ನಾನು ಬರ್ತೀನಿ ಹೋಗಿದ್ದೀನಿ ಅಂದ್ರೆ ಇದು ಫರ್ಗಿನೆಸ್ ಇದು ಫರ್ಗಿನೆಸ್ ಅಲ್ಲ. ಫರ್ಗಿನೆಸ್ ಅಂದ್ರೆ ಏನು ಅಂತಂದ್ರೆ ಗ್ರಾಂಟಿಂಗ್ ಕೈಂಡ್ನೆಸ್ ಪಾರ್ಡನ್ ರೆಸ್ಕ್ಯೂ ಅದೇನು ಸುಮ್ಮನೆ ಆಯ್ತು ಹೋಗೋ ಇದು ಮಾಡೋದಲ್ಲ, ಒಟ್ಟಿಗೆ ಸೇರಿಸ್ಕೊಂಡು ಏನ್ ಮಾಡೋದು ವಾಪಸ್ ಆ ಜೊತೆಯಲ್ಲಿರೋದೆ ಫರ್ಗಿವ್ನೆಸ್ ಅದರ. ಅದಕ್ಕೆ ಏನಂತಾರೆ ಎಷ್ಟು ದಿವಸ ಕ್ಷಮಿಸ್ಬೇಕು ನಾವು 70 ಸತಿ ಮಾಡ್ಬೇಕು ಕ್ಷಮಿಸ್ಬೇಕು. ಅಂದ್ರೆ ಎಷ್ಟು ಸತಿ ಆಯ್ತಾ 490 ಸತಿ ಅದರ ನೋಡ್ಬೇಕ್ರೆ 490 ಸತಿವರೆಗೂ ಏನ್ ಮಾಡ್ಬೇಕಂತ ಹೇಳೋದೆ ಏನಕ್ಕೆ 490 ಸತಿ ಅಂತ ಹೇಳೋದು ಏನಕ್ಕೆ 490 ಸತಿ ಅಂತ ಹೇಳೋದು ಸ್ಕೂಲಲ್ಲಿ ಮಿಸ್ಟೇಕ್ ಮಾಡಿದ್ರೆ ಏನ್ ಮಾಡ್ತಾರೆ ಇಂಪೋಸಿಷನ್ ಬರ್ತಾರೆ ಐ ಶಾಲ್ ನಾಟ್ ಡೂ ದಿಸ್ ಅಗೇನ್ ಇನ್ ದ ಕ್ಲಾಸ್ ರೂಮ್. ಎಷ್ಟು ಸತಿ ಬರೀರಿ 100 ಸತಿ ಬಂದ್ರೆ ಏನಾಯ್ತದೆ 100 ಸತಿ ಬಂದ್ರೆ 20 ಸತಿ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ಅಂದ್ರೆ ಅದೇ ತರ ಏನಂದ್ರೆ ಇಂಪೋಸಿಷನ್ ತರ 490 ಟೈಮ್ಸ್ ಬರೀರಪ್ಪ ಮಾಡ್ರಪ್ಪ ಅಂತ ಹೆಂಗ್ ನಿಂಗೆ ಆಗ್ಬಿಡುತ್ತೆ ಇದು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡ್ತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ 7 490 ಟೈಮ್ಸ್ ಏನ್ಬಿಡಿ ನೀವು ಕ್ಷಮಿಸ್ರಿ. ಅಲ್ಲರ ಅದೇ ನೋಡ್ಬೇಕ್ರೆ ಹೆಂಗ್ ಕ್ಷಮಿಸ್ಬೇಕು ಹೇಳ್ತಾರೆ ಕೊಲೋಸಿಯನ್ಸ್ ಓದಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೊಲೋಸಿಯನ್ಸ್ 3rd chapter. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಆಮೇಲೆ ಇಲ್ಲ ಸ್ವಲ್ಪ ವರ್ಷ ಮೇಲೆ ನೋಡಿ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ. ಕೊಲೋಸಿಯನ್ಸ್ 3rd chapter 13 ತೋರಿಸೋದಿ ಮತ್ತೊಬ್ಬ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು ಕಾರಣವಿದ್ದರು ಅದನ್ನ ಹೊರಿಸ್ತೀರಾ ಏನ್ ಮಾಡಿ ನೀವು ಒಬ್ಬರನ್ನೊಬ್ಬರು ಏನ್ ಮಾಡಿ ನೀವು ಕ್ಷಮಿಸರಿ. ಅದರ ಇವಾಗ ಯಾರಪ್ಪ ತಪ್ಪು ಮಾಡಿದ್ರೆ ಕಾರಣ ಇಲ್ಲ ತಪ್ಪು ಮಾಡ್ತೀರ ಕಾರಣ ಇದ್ರೂ ಇಲ್ಲ ಕಾರಣ ಹಿಂದೆ ಇರ್ತಾರೆ ಕಾರಣವಿದ್ರು ಸರಿ ನಾವ್ ಏನ್ ಮಾಡ್ಬೇಕಂತೆ ಕ್ಷಮಿಸ್ರಿ. ಅದರ ಕಾರಣ ಇದ್ರೇನೆ ಕ್ಷಮಿಸ್ಬೇಕು. ಅದರ ಕಾರಣ ಇದ್ರೆ ಅದನ್ನ ಏನ್ ಮಾಡ್ಬೇಕು ಅದಕ್ಕೆ ನೋಡ್ಬೇಕು ಹೇಳಿದ್ರೆ ಏನ್ರಿ ಕಾರಣ ಇದ್ರೂ ಸರಿ ನೀವೇ ಮಾಡಿ ಕ್ಷಮಿಸ್ರಿ. ಅಂದ್ರ ದೇವರ ರಾಜ್ಯದಲ್ಲಿ ಎಲ್ಲಾರು ಪುನರ್ಧನ ಆಗ್ಬಿಡ್ತಾರೆ. ದೇವ್ರ ಫಸ್ಟ್ ನೋಡ್ಸಕ್ ಗುಣ ಯಾವ್ದು ಹೇಳಿ ಅದ ಕ್ಷಮೆ. ಅದರ ಕಾರಣ ಇದ್ರೆ ಎಲ್ಲಾರಲ್ಲಿ ಎಲ್ಲ ಮಾಡ್ಸ್ ಇರ್ತದೆ ಅದರ ಅದ ದೇವ್ರು ಕ್ಷಮಿಸ್ತಾರ ಇಲ್ವಾ. ಅಂದ್ರೆ ಅದೇ ನೋಡ್ಬೇಕು ಯೇಸು ಕ್ರಿಸ್ತು ಅದರ ಏನ್ರಿ ಏನ್ ಮಾಡೋದು ಪಾಪಗಳ ಇಸ್ರೇಲ್ ಜನ ಪಾಪನ ಏನ್ ಮಾಡೋದು ಎಲ್ಲ ಅದರ ಕ್ಷಮಿಸಿದ್ರು. ಅದರ ಅದೇ ನೋಡ್ಬೇಕ್ರೆ ಇದು ನಮಗೆ ತುಂಬಾ ಕಷ್ಟ ಇವೆಲ್ಲ ಗುಣಗಳಲ್ಲಿ ಇದೇನೇ ಇದೆ ನಮ್ಗೆ ಹೌದಲ್ವಾ. ಇವಾಗೆಲ್ಲ ಗುಣಗಳು ಸ್ವಲ್ಪ ಓಕೆ ಈ ಗುಣ ಹೆಂಗಿದೆ ಇದು ಬೇರೆಯವ್ರ ಮೇಲೆ ನೋಡ್ಸ್ಬೇಕಲ್ಲ ಅದಕ್ಕೆ ನಮ್ಗೆ ತುಂಬಾ ಕಷ್ಟ. ಇನ್ ಮಿಕ್ಕಿದೆಲ್ಲ ನಮ್ಮನ್ನಲ್ಲೇ ನಾವು ಮಾಡ್ಕೋಬೇಕಾದ್ರು ಇದು ನೋಡ್ಸೋದಕ್ಕೆ ಏನ್ರಿ ತುಂಬಾ ತುಂಬಾ ಕಷ್ಟ. ಯಾಕೆ ಯಾಕೆ ಅಂದ್ರೆ ನಮ್ಮ ಮನ್ಸು ಏನಿಲ್ಲ ಅದಕ್ಕೆಲ್ಲ ರೆಡಿ ಇಲ್ಲ. ಅದರ ನಮ್ಮ ಮನ್ಸು ಹೆಂಗೈತೆ ಅಂದ್ರೆ ಒಂದು ಎಂತ ತುಂಬಾ ತುಂಬಾ ಗಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ರಿ ಆಮೇಲೆ ತುಂಬಾ ಸೆಲ್ಫಿಶ್ ಆಗಿಲ್ಲ ಈ ಆಟಿಟ್ಯೂಡ್ ನಮ್ಮಲ್ಲಿ ಏನಾಗಲ್ಲ ಬರದೇ ಇಲ್ಲ.
ತುಂಬಾ ಕಷ್ಟ. ಅದನ್ನ ಬೆಳೆಸ್ಕೊಬೇಕು. ಇದು ಬೆಳೆಸ್ಕೊಬೇಕು ಅಂದ್ರೆ ನಾವ್ ಯಾರನ್ನ ನೋಡ್ಬೇಕು? ಓದಿಂತೀನಿ, ಫಸ್ಟ್ ಪೀಟರ್ 2:23. ಫಸ್ಟ್ ಪೀಟರ್ 2:23. ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನ ಒಪ್ಪಿಸಿದನು. ಯಾರು ಒಪ್ಪಿಸ್ಬಿಟ್ರಂತೆ? ದೇವ್ರು ಒಪ್ಪಿಸ್ಬಿಟ್ರ ಅಲ್ಲ. ದೇವ್ರ ಎಲ್ಲದಕ್ಕಿಂತ ಏನ್ರಿ ಒಳ್ಳೆ ನೀತಿಪತಿ ಅಂದ್ರೆ ಅವ್ರ ಟೈಮಲ್ಲಿ ಅವ್ರು ಏನ್ ಕೊಡ್ಬೇಕು ಕೊಡ್ತಾನೆ. ಅದರ ಕೊಡ್ತಾರೆ ಅಂತ ಬಿಟ್ಟು ಒಪ್ಪಿಸ್ಕೊಡ್ಬಾರ್ದು. ಅದರ ಕೊಡ್ತಾರೆ ಬಿಡ್ತಾರೆ ಯಾರು ಬಿಟ್ಟಿದ್ದು? ನಮ್ಮ ಕೈಯಲ್ಲಿ ಏನಂತಂದ್ರೆ ನಾವು ಆದಷ್ಟು ಮಾಡ್ಕೋಬಿಟ್ಟು ನಮ್ಮನ್ನ ಕ್ಷಮಿಸಿ ಕ್ರಿಸ್ತನ ಗುಣಲಕ್ಷಣ ಏನ್ ಮಾಡ್ತಾ ಹೋಯ್ತಾ ಈ ಗುಣ ನಮ್ಮನ್ನು ಧರಿಸ್ಕೋಬೇಕು. ಅದರ ಕೊನೆಯದಾಗಿ ಏನಾದಿದೆ? ಯಾವ್ದು ಲಾಸ್ಟ್ ಲಾಸ್ಟ್ ಕ್ಯಾರೆಕ್ಟರ್ ಯಾವುದು? ಯಾವ್ದು? ಪ್ರೀತಿ. ಅದರ ಲವ್ ಅದರ. ಸೊ ಈ ಒಂದು ಲವ್ ಯಾವುದು ಅಂತಂದ್ರೆ ಅಗಾಪೆ ಲವ್. ಅದರ ಏನಪ್ಪ ಅಗಾಪೆ ಲವ್? ಜಾನ್ 13:34-35 ಓದಿದ್ದೀನಿ. ಯೋಹಾನ 13:34 ಮತ್ತೆ 35. ನೋಡ್ರ ಹೊಸ ಆಜ್ಞೆ, ನ್ಯೂ ಕಮಾಂಡ್ಮೆಂಟ್. 10 ಕಮಾಂಡ್ಮೆಂಟ್ಸ್ ಅಲ್ಲ, ಓನ್ಲಿ ಒನ್ ಸಿಂಗಲ್ ಕಮಾಂಡ್ಮೆಂಟ್ ಕೊಡ್ತಾರಂತೆ. ಏನದು? ನೀವೇನ್ ಮಾಡಕ್? ಒಬ್ಬರನ್ನ ಪ್ರೀತಿಸಬೇಕು. ನೋಡ್ರ ನಾನು ನಿಮ್ನ ಪ್ರೀತಿಸೋ ರೀತಿಯಲ್ಲಿ ನೀವೇನ್ ಮಾಡಕ್? ಒಬ್ಬರನ್ನ ಪ್ರೀತಿಸಬೇಕೆಂಬುದೇ. ನೋಡ್ರ ನಾವು ಕ್ರಿಶ್ಚಿಯನ್ಸ್ ಅಂದ್ಬಿಟ್ಟು ಜನಗಳಿಗೆ ಗೊತ್ತಾಗದ ಹೆಂಗ ಹೆಂಗೆ ಹೆಂಗೆ ನಾವು ಗೋಚರ ಪಡಿಸೋದು? ಹೆಂಗೆ ತಿಳಿಯಪಡಿಸೋದು? ಪ್ರೀತಿ ನಮ್ಮಲ್ಲಿರೋಂಥ ಪ್ರೀತಿ ನೋಡ್ಬಿಟ್ಟು ಲೋಕದಂತ ಎಲ್ಲಾ ಜನಗಳಿಗೆ ಮಾಡಕ್ಕೋ. ನಿಜವಾದಪ್ಪ ಇವ್ರು ಯಾರು? ಇವರು ಇವ್ರು ಕ್ರಿಶ್ಚಿಯನ್ಸ್ ಅಂದ್ಬಿಟ್ಟು ಮಾಡಕ್ಕೋ ದೇವರು ನೋಡಂಗಿರ್ಬೇಕು ಅಲ್ವ. ಸೊ ಇದು ನಮ್ಮಲ್ಲಿರೋಂಥ ಐಡೆಂಟಿಫಿಕೇಶನ್ ಮಾರ್ಕ್. ಲೋಕದಂತ ಎಲ್ಲಾ ಕ್ರೈಸ್ತವರು ಅಥವಾ ಎಲ್ಲಾ ಜನಗಳು ನಾವು ಯೇಸು ಕ್ರಿಸ್ತನ ಶಿಷ್ಯನಾಗಿಂತ ಹೆಂಗ್ ಕಂಡಿಡಿಯೋದು? ಹೆಂಗ್ ಕಂಡಿಡಿಯೋದು? ನಮ್ ಬೇಸಿಕ್ ಕ್ಲಾಸ್ ಮುಖಾಂತರ ಅಥವಾ ನಾವು ಮಾಡಂತ ಕನ್ವೆನ್ಷನ್ಸ್ ಗಳ ಮುಖಾಂತರ ಅಥವಾ ಮಾಡೋ ದೊಡ್ಡ ದೊಡ್ಡ ಕಾರ್ಯಗಳ ಮುಖಾಂತರ? ಏನು ಕ್ಯಾರೆಕ್ಟರ್? ಯಾವ ಕ್ಯಾರೆಕ್ಟರ್? ಲವ್. ನೋಡಪ್ಪ ಪ್ರೀತಿಯಲ್ಲಿ ಹೆಂಗವರು ಒಟ್ಟಿಗೆ ಅಂಬಿಟ್ಟು ಈ ಗುಣ ನೋಡ್ಬಿಟ್ಟು ಯಾರು ಕಂಡಿಡಿಯಬೇಕಂತೆ? ಎಲ್ಲ ಜನಗಳು ಕಂಡಿಡಿದ್ರೆ ನಮ್ಮ ಲವ್ ಏನಾಗಿರ್ಬೇಕು ಅಲ್ಲಿರ್ಬೇಕು ಅಂತಂತಾರೆ. ಅದೇ ಕರ್ತಲ್ಲಿ ಬಿಡಿದರೆ ಈ ಒಂದು ಪ್ರೀತಿ ಎಲ್ಲರೂ ನೋಡಿ ಕಂಡಿಡಿಯುವಂಥ ಪ್ರೀತಿ ನಮ್ಮಲ್ಲಿ ಇದೆಯಾ? ಅದರ ಏನಿದೆ ಪ್ರೀತಿ ಅಂದರೆ ಸೋದರ ಮೇಲೆ ಪ್ರೀತಿ ಇರಬೇಕು. ಎಲ್ಲರೂ ಒಬ್ಬರೊಬ್ಬರು ಪ್ರೀತಿ ಇರ್ಬೇಕಾದ್ರೆ ಏನು? ಹಾಂ, ಬರೀ ಅಪ್ಕೊಂಡು ಕಿಸ್ ಕೊಟ್ಕೊಂಡು ಹಾಂ ಅಂದ್ಬಿಟ್ಟ ಓ ಸೋದರ ಸೋದರಿ ಅನ್ಬಿಟ್ಟು ಅಲೋ ಅಂತ ತಪ್ಕೊಂಡ್ರೆ ಆಯ್ತದ? ಮತ್ತೇನು ಪ್ರೀತಿ ಅಂದರೆ ಎಲ್ಲದರಲ್ಲೂ ಪ್ರೀತಿ ಇರಬೇಕು. ಏನಾದರೂ ಪ್ರೀತಿ ಇರಬೇಕು ಅಂದರೆ ಸರಿ ವಚನ ಓದೋಣ ಅಂತೀನಿ. 1:3-18. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದರೆ. ನೋಡ್ರ ದೇವರು ಪ್ರೀತಿ, ದೇವ್ರ ಹೆಂಗ್ ನೋಡ್ಬಿಟ್ಟಾರೆ? ಕ್ರಿಸ್ತನು ಏನ್ ಮಾಡ ನಮ್ಗಾಗಿ? ಇವಾಗ ನಾವು ಪ್ರೀತಿ ನೋಡ್ಸ್ಬೇಕು, ನಾವೇನ್ ಮಾಡೋದು? ಫಸ್ಟ್ ನಾವೇನ್ ಮಾಡ್ಬೇಕು? ಸಹೋದರ ದಸರ ಎಲ್ಲಿ ಕೊಡ್ರಿ ನೋಡೋಣ, ಬ್ಲಡ್ ಕೊಡ್ರಿ ಅಂದ್ರೆ ಓಡ್ ಬರಲ್ಲ ಯಾರು? ಇದು ಪ್ರಾಣ ಕೊಡ್ರಿ ಎಲ್ಲಿ ಓದ್ತೀರಾ? ಹೌದಾ ಇಲ್ವಾ? ವ್ಯವಸ್ಥೆ ಮಾಡ್ರಿ. ಯಾರೋ ಒಬ್ಬ ಸಹೋದರಂಗೆ ಏನೇ ತೊಂದರೆ ಇದ್ರೆ ಸರಿ ಅವನೇನಾಗ್ಬೇಕು? ಜೊತೆಗೆ ಜೊತೆಗೆ ನಿಂತ್ಕೊಬೇಕು, ಬಿಟ್ಟು ಓಡೋಗದಲ್ಲ ಅಂದ್ರ ಅದ ಬಿಟ್ಟು ಪ್ರತ್ಯೇಕವಾಗಿರೋದಲ್ಲ ಅಥವಾ ನೀವ್ ಹೆಂಗಡ ಇರಿ ನಾನು ಸಪೋರ್ಟ್ ಆಗಿರ್ತೀನಿ ಅಂದ್ಬಿಟ್ಟು ಇರೋದೇನಲ್ಲ ಅದು, ಅದು ಪ್ರೀತಿನೇ ಅಲ್ಲ ಅದು. ಅದ್ರ ಓದಿ ಮುಂದೆ ಕೇಳ್ತಾರಲ್ಲೇ, ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾರನ್ನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನ ನೋಡಿ ಕರುಣಿಸದೇ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವ. ನೋಡ್ರ ಈ ತರ ಇಲ್ಲ ಅಂದ್ರೆ ಅವನಲ್ಲಿ ನೆಲೆಗೊಂಡಿರು ಉಂಟೆ ಅದರ ಸಹೋದರಿಗೆ ಕೊರತೆ ಇರ್ಬೇಕು, ನಾವೇನ್ ಮಾಡ್ಬೇಕು?
ನಾವೆಲ್ಲ ಮುಂದೆ ಏನ್ ಮಾಡೋಕಿರ್ಬೇಕು, ಸಹಾಯ ಮಾಡೋಕಿರ್ಬೇಕು ಅಲ್ಲ. ನೆಕ್ಸ್ಟ್ ಆಮೇಲೆ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ವಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಎಲ್ಲಿರ್ಬೇಕಂತೀವಿ? ಫಸ್ಟ್ ಬರೀ ಮಾಯ ಮಾತ್ಕೊಳ್ಳೋದಲ್ಲ ಅದರ, ಆಮೇಲೆ ಏನ್ರಿ ಬರೀ ಬರೀ ಹಾಕ್ಕೊಡೋದು ತಪ್ಪಿಕೊಳ್ಳೋದಲ್ಲ, ಹೆಂಗಿರ್ಬೇಕು ನೆಕ್ಸ್ಟ್ ಕ್ರಿಯೆ ಅಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಂಗಿರ್ಬೇಕು ಅಲ್ವರ. ನೋಡ್ಬೇಕ್ರೆ ಅದು ಹೆಂಗೆ ಗೊತ್ತಾಗ್ತಾನೆ ಅಂತಂದ್ರೆ, ಒಬ್ಬರಿಗೆ ಕಷ್ಟ ಇರ್ಬೇಕು, ನಾವು ಏನ್ ಮಾಡಂಗಿರ್ಬೇಕು ಅವ್ರಿಗೆ? ಬರೀ ಹಣಕಾಸಿನ ಸಹಾಯ ಮಾತ್ರ ಅಲ್ಲ, ಎಲ್ಲ ವಿಧವಾದಂತಹ ಮೆಂಟಲ್ ಮಾರಲ್ ಸಪೋರ್ಟ್ ಏನಾಗಿರ್ಬೇಕು ಅವ್ರಿಗೆ ಇರ್ಬೇಕು. ಅದೇ ಏನ್ರಿ ನಮ್ಮಲ್ಲಿ ಇರೋ ಪ್ರೀತಿ, ಎಷ್ಟು ಸದೇ ಮಾಡಿದ್ವಿ, ಎಷ್ಟು ಸೆಚ್ಚರಿ ದುಡ್ಡು ಕೊಟ್ರು, ಟ್ಯಾಕ್ಸ್ ಮಾತ್ರ ಕೊಟ್ಟಾರ, ಒಬ್ರಿಗೂ ದುಡ್ಡು ಕೊಡಲಿಲ್ಲ, ಕೊಟ್ಟೆ ಹೌದಾ ಇಲ್ವಾ? ಆ ಥರ ಒಂದು ಏನೇ ಕ್ರಿಸ್ತಲ್ ಅಂತ ಒಂದು ಪ್ರೀತಿ ನಮ್ಮಲ್ಲಿ ಏನಾಗಿರ್ಬೇಕು, ನಮ್ಮಲ್ಲಿ ಇರ್ಬೇಕು. ಅದರ ಪ್ರೀತಿ ಬಗ್ಗೆ ಚೆನ್ನಾಗಿ ಗೊತ್ತು ಅದರ, ಎಲ್ಲಿ ಕೊಟ್ಟಿದ್ದಾರೆ? ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ ಓದ್ಬಿಡಿ ಜಲ್ದಿ, ನೀವು ಮುಗಿಸ್ಬಿಡೋಣ. 13 ಚಾಪ್ಟರ್ 4-8 ಒಂದೇ ಗ್ರಂಥ 13ನೇ ಅಧ್ಯಾಯ 4-8 ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಏನ್ ಮಾಡುದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನೇ ಚಿಂತಿಸುವುದಿಲ್ಲ, ಇಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಸತ್ಯಕ್ಕೆ ಜಯವಾಗುವುದಲ್ಲಿ ಸಂತೋಷ ಪಡ್ತದೆ. ಆಮೇಲೆ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಅಡಗಿಸುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿ ಎಂದಿಗೂ ಏನಾಗೋದಿಲ್ಲ, ಬಿದ್ದು ಹೋಗುದಿಲ್ಲ. ಅದಕ್ಕೆ ಕೊಲೋಸಿಯನ್ಸ್ ಹೇಳ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ, ಅದರ ಕೊಲೋಸಿಯನ್ಸ್ 3:14 ಓದಿದ್ದೀನಿ. ಇದೆಲ್ಲದರ ಮೇಲೆ ಏನ್ ಮಾಡಿ ಧರಿಸ್ಕೊಂಡ್ರಿ ನೀವು, ಇವೆಲ್ಲ ಬಟ್ಟೆ ಹಾಕೊಂಡ್ರಿ ಮೇಲೆ, ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ ಮೇಲೆ, ಏನ್ ಹಾಕೊಂಡ್ರಿ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಕೊಟ್ಟು ಸೂಟ್ ಬಿಟ್ಟು ಹಾಕಂತಿರಲ್ಲ, ಏನ್ರಿ ಫೈನಲ್ ಆಗಿ ಏನ್ ಹಾಕೊಂಡ್ರಿ ನೀವು, ಪ್ರೀತಿ ಹಾಕೊಂಡ್ರಿ ಅದರ. ಯಾಕೆ ಈ ಪ್ರೀತಿ ಹೆಂಗಿದೆ ಅಂತೆ, ಸಮಸ್ತವನ್ನು ಸಂಪೂರ್ಣ ಮಾಡೋದು ಏನಾಗಿದೆ, ಅದು ಬಂಧವಾಗಿದೆ. ಏನದು ಬಂದ ಅಂದ್ರೆ ತಮಿಳು ಪಡಿಗೆ ಇಷ್ಟ ಅಂತ ವಾರ್ತೆ, ಪೂರ್ಣ ಸದ್ಗುಣತಿ ಕಟ್ಟು ಅದರ ಇಂಗ್ಲಿಷ್ ಬರ್ತಾರೆ, ಅಂಡ್ ಅಬೌವ್ ಆಲ್ ದೀಸ್ ಥಿಂಗ್ಸ್ ಪುಟ್ ಆನ್ ಲವ್ ವಿಚ್ ಇಸ್ ದ ಬಾಂಡ್ ಆಫ್ ಪರ್ಫೆಕ್ಟ್ನೆಸ್ ಅಂತ ಹೇಳ್ತಾರೆ. ಅದರ ಏನೋ ಬಾಂಡ್, ಏನ್ ಬಾಂಡ್, ಏನ್ ಬಾಂಡ್, ಹೆವಿ ಬಾಂಡ್ ಅದೇನು, ಈ ಬಾಂಡ್ ಹಾಕಿ ಏನೈತೆ ಇವಾಗ ಅಂಟ್ಕೊಂಡ್ಬಿಡ್ತಾರೆ ನೋಡ್ರಿ ಅಂತೀನಿ. ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ನಮ್ಮಲ್ಲಿ ಏನ್ ಇರ್ಬೇಕು ಅಂದ್ರೆ, ಇವೆಲ್ಲ 7 ಗುಣಲಕ್ಷಣಗಳು ಇರ್ಬೇಕು ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು, ಪ್ರೀತಿ ಇರ್ಬೇಕು. ಈ ಪ್ರೀತಿ ಇದ್ಬಿಟ್ರು ಅಂದ್ರೆ, ಈ ಪ್ರೀತಿ ಹೆಂಗಿರ್ಬೇಕು ಅಂದ್ರೆ ಒಳ್ಳೆ ಗಮ್ತರ ಇರ್ಬೇಕಂತೆ. ಅದರ ಏನ್ ಮಾಡ್ಬೇಕು, ತಕ್ಕಂತ ಅಂಟ್ಕೊಂಡ್ಬಿಡಕ್ಕು, ಏನೋ ಒಂದು ಫೇವಿ ಬಾಂಡ್ ಹಂಗ ಅನ್ಸ್ಬಿಟ್ಟು ಕೀಳಕ್ ಏನ್ ಮಾಡ್ಬೇಕು, ಅಷ್ಟು ಈಸಿನ ಕೀಳಕ್ಕಾಗಲ್ಲ, ಅದು ವಸ್ತು ಹಾಳಾಗ್ಬಿಡ್ತದೆ ಕಂಟ. ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂದ್ರೆ, ಈ ಪರ್ಫೆಕ್ಷನ್ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಹೆಂಗಿರ್ಬೇಕು, ಏನಿರ್ಬೇಕು, ಪ್ರೀತಿ ಇರ್ಬೇಕು. ಪ್ರೀತಿ ಇದ್ರೆ ಹೆಂಗಿರ್ಬೇಕು ಅಂದ್ರೆ ಒಳ್ಳೆ ಅಂಟ್ಕೊಳ್ಳೋ ರೀತಿಯಲ್ಲಿ ಏನಿರ್ಬೇಕು, ಒಂದು ಪ್ರೀತಿ ಅನ್ನೋದೇ ನಮ್ಮಲ್ಲಿ ಏನಾಗಿರ್ಬೇಕು, ನಮ್ಮಲ್ಲಿ ಇರ್ಬೇಕು. ಅದರ ಇದ್ರೆ ಇದ್ರೇನೆ ಏನ್ ಮಾಡೋದು, ಕ್ರಿಸ್ತನ ಸ್ವಾರೂಪ್ಯ. ಅದರ ಇದನ್ನೇ ಅಪೋಸ್ತಲ ಪೌಲು ಕೊರಿಂಥ ಸಭೆಗೆ ಏನ್ ಮಾಡಿದ್ದು ಹೇಳಿದ್ದು, ಅದರ ಕೊರಿಂಥ ಸಭೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಮ್ಮ ಸಭೆಗೆ ಈ ಕ್ವಶನ್ ನಾವೇನ್ ಮಾಡೋಣ, ನಮ್ಮ ಅದರ ನಮ್ಮ ಸಭೆಗೆ ಯಾರು ಬಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡೋಂತ ಅವಶ್ಯಕತೆನೇ ಇರಬಾರ್ದು. ಯಾವುದೇ ರೀತಿ ಇರ್ಬೋದು, ಒಳ್ಳೆ ರೀತಿ ಇರ್ಬೋದು, ಕೆಟ್ಟ ರೀತಿ ಇರ್ಬೋದು. ಅದರ ನಮ್ಮ ನಡವಳಿಕೆ ಹೆಂಗಿರ್ಬೇಕು ಅಂದ್ರೆ, ನೋಡಿದ್ರೆಲ್ಲ ನೋಡ್ಬಿಟ್ಟು ಏನ್ ಮಾಡಬೇಕು, ಯಾರನ್ನ ಅಪ್ರಿಷಿಯೇಟ್ ಮಾಡಂಗಿರ್ಬೇಕು, ದೇವರನ್ನ ಮಹಿಮೆ ಪಡಿಸಂಗಿರ್ಬೇಕು. ಅದರ ಹೌದಪ್ಪ, ನಿಜವಾದಿಗಳು ಯಾರು, ಕ್ರೈಸ್ತರು. ಅದರ ಏನ್ರಿ ಯೇಸು ಕ್ರಿಸ್ತಿದ್ದವರು ಅಂದ್ಬಿಟ್ಟು ಕಂಡಿಡಿಯೋ ಹತ್ರ ಇರ್ಬೇಕು ಹೊರತು ನಮ್ಮ ಮಹತ್ ಕಾರ್ಯಗಳನ್ನ ನೋಡ್ಬಿಟ್ಟು ದೇವರೇ ಮಾಡಿದ್ರೆ ನಮ್ಮನ್ನ ಮೆಚ್ಚಿದ್ರ. ಯಾವ್ದು ನೋಡ್ಬಿಟ್ಟು ಮೆಚ್ಚಬೇಕು, ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣ. ಅದು ಯಾವ್ದಂದ್ರೆ ನಮ್ಮಂತ ಪ್ರೀತಿ. ಅದರ ಅಯ್ಯಂದ ಕರ್ತನೆ ಕುರಿತಂತ ಸಹೋದರ ಸಹೋದರ, ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.